ವಿದ್ರುಮಹೇ ಮನೀಲ ಧವಳ ಛಾಯೈರ್ಮುಖೈ ಸ್ತ್ರೀಕ್ಷಣೈರ್ಯುಕ್ತ ಇಂದು ನಿಬದ್ಧ ರತ್ನ ಮಕುಟ ತತ್ವಾರ್ಥ ವರ್ಣಾತ್ಮಿಕ ಗಾಯತ್ರೀಂ ವರದಾ ಭಯಾಂಕುಶಕಶಾಃ ಶುಭ್ರಂ ಕಪಾಲಂ ಗದಾಂ ಶಂಖಂ ಚಕ್ರಮಥಾರವಿಂದಯುಗಳಂ ಹಸ್ತೈರ್ವಹಂತೀಂ ಭಜೆ ಹಸ್ತೈರ್ವಹಂತೀಂ ಭಜೆ. ಪ್ರಾಣಕ್ಕೆ ಬಂತ ಮನೋವಲ್ಲಭ ಮನೆ ಒಳಗೆ ಬಾ ಅಂತಾಳೆ. ಪ್ರಿಯ, ನಿನ್ನ ಮುದ್ದಾದ ಮುಖವನ್ನು ತೋರಿಸು, ಮುದ್ದಾಡುವೆನು. ಅಯ್ಯಯ್ಯೋ, ಒದ್ದಾಡ್ತೀನಿ ಅಂತಾಳಲ್ಲಪ್ಪ. ಅಯ್ಯ, ನನ್ನ ಮುಖ ಆ ಕಪ್ಪಟ ಕರಗೈತೆ, ನೋಡಿದ್ರೆ ಎದುರು ಕೆಳಕೆಳ ತಾನೆ. ಸರಸವಾಗಿ ಮಾತನಾಡುವ ಪತಿಯ ಮುಖವನ್ನು ನೋಡಲು ಎಲ್ಲಾದರೂ ಹೆದರಿಕೆ? ನೋಡ್ಲೇಬೇಕಾ? ಹೌದು, ಹಂಗಾದ್ರೆ ನೋಡು ಈ ಪಟ್ಟಾಭಿರಾಮನ್ ಮುಖನಾ. ಯಾಕೆ ಸಾಹೇಬ್ರು ಸುಸ್ತಾಗ್ಬಿಟ್ರಲ್ಲ, ಅಲ್ಲಿಂದ ಕೈ ಹಿಡ್ಕೊಂಡು ಬರ್ಬೇಕಾದ್ರೆ ಒಳ್ಳೆ ಬೆಲ್ಲ ಬೆಲ್ಲ ತಿಂದಂಗಿತ್ತು. ನನ್ನ ಮುಖ ನೋಡದೆ ಅದಕ್ಕೆ ಒಳ್ಳೆ ಬೇವನ್ಕಾಯಿ ತಿಂದಂಗ ಆಗೈತಲ್ಲ. ಎಲ್ಲವೋ ನೀಜ, ನನ್ನನ್ನೇಕೆ ಈ ಸ್ಥಳಕ್ಕೆ ಕರೆತಂದೆ? ಅಯ್ಯೋ ಸುಂದರಾಂಗಿ, ನೀನು ಬಂದಿದ್ದರಿಂದಲವೇ ನಾನು ಕರೆತಂದದ್ದು. ನೀನು ಬಂದೆ, ನಾನು ಕರೆತಂದೆ, ಹೆಂಗಿದೆ? ಅಲ್ಲ, ಅರ್ಧರಾತ್ರಿಯಲ್ಲಿ ಉಪ್ಪರಿಗೆಯ ಬಳಿ ಬಂದು ಮೂರು ಬಾರಿ ಕೈ ತಟ್ಟಿದರೆ, ಗಂಡು ಉಡುಪಿನಲ್ಲಿ ನೂಲೇಣಿಯಿಂದ ಇಳಿದು ಈ ರಾಜ್ಯದಿಂದ ತಪ್ಪಿಸಿಕೊಳ್ಳೋಣವೆಂದು ನನ್ನ ಪತಿಗೆ ಗೊತ್ತಾಗಿ ಹೇಳಿದ್ದೆ. ಆದರೆ ಈತ ಹೇಗೆ ನನಗೆ ಮೋಸ ಮಾಡಿ ಕರೆತಂದ? ಅವನಿ ಅಲ್ಲೇ ಇರೋದು ಈಸಿಯ, ನೀನು ಮುಸ್ತಂಜಿ ಹಾಗೆ ನೀನು ಉಪ್ಪರಿಗೆ ಮ್ಯಾಗ ನಿಂತ್ಕೊಂಡು ಕೆಳಗೆ ಅವನ ನಿಂತ್ಕೊಂಡಿದ್ನಲ್ಲ ಮಂಗ ಸಾಮ್ರಾಣಿ, ಅವನ ಹತ್ರ ಗುಟ್ಟಾಗಿ ನೂಲೇಣಿ ಕಂಡು ತೀರಿಸು ಅರ್ಧರಾತ್ರಿ ಕೈ ಚಪ್ಪಾಳೆ ಅಂತ ಗುಸು ಗುಸು ಅಂತ ಹೇಳ್ತಿರ್ಲಿಲ್ವಾ? ಅದನ್ನ ನಾನು ಕದ್ದು ಕೇಳಿಸ್ಕೊಂಡ ತಕಾಳಪ್ಪ, ಇನ್ನೇನೋ ಬಹು ಸ್ವಾರಸ್ಯ ಐತೆ ಅಂತ ನನ್ನ ಮನ್ಸು ಒಳಿತು. ಈ ಮಧ್ಯರಾತ್ರಿ ನಾನು ಮತ್ತೆ ಅಲ್ಲಿಗೆ ಬಂದ, ನನಗಿಂತ ಮುಂಚೆ ಆ ಮಂಗ ಸಾಮ್ರಾಣಿ ಅಚ್ಚುಕಟ್ಟಾಗಿ ನಿದ್ದೆ ಮಾಡಿ
ಅಂತ ಗೊರಕೆ ಹೊಡಿತಿದ್ಲ, ಇದೇ ಚಾನ್ಸ್ ಅಂತ ನಾನು ಕೈ ಚಪ್ಪಾಳೆ ಹೊಡೆದ್ನ. ನೀನು ಉಪ್ಪರಿಗೆ ಮ್ಯಾಗಿಂದ ಇದೇ ಉಡುಪನ ಕೆಳಗಿಡದೆ ಸದ್ದು ಮಾಡಿದೆ ನಾನು ಇಲ್ಲಿ ಕರ್ಕೊಂಬಂದೆ. ಆ ಮಂಗ ಸಾಮ್ರಾಣಿ ಇನ್ನೂ ಅಲ್ಲೇ ಮಲಗವನೆ ಅಂತ ಕಾಣಿಸ್ತೈತೆ. ಬಾಯಿಗೆ ಬಂದಂತೆ ಮಾತನಾಡಬೇಡ, ಅವರು ನನ್ನ ಪತಿ. ನೋಡು ಚಿನ್ನ, ನೀನು ಪತಿಗಿತ್ತಿನೆಲ್ಲ ಮರ್ತುಬಿಡು, ಇನ್ನು ಮುಂದೆ ನಾನೇ ನಿನ್ನ ಗತಿ. ಎಲ್ಲವೋ ಪಾಪಿ, ಯಾರು ನೀನು? ಹೇಳಬೇಕಾ? ನಿಜ ಹೇಳ ಸುಳ್ಳು ಹೇಳ? ನಿಜ ಹೇಳು. ಬಾರಸರು ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಈ ಸೀಮೆಗೆಲ್ಲ ನಾನೊಬ್ಬನೇ ಜಾಣ. ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಈ ಸೀಮೆಗೆಲ್ಲ ನಾನೊಬ್ಬನೇ ಜಾಣ. ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ. ರಾತ್ರಿ ರಾಜನಂತೆ ಊರೆಲ್ಲ ತಿರುಗುವೆ, ಕನ್ನ ಹಾಕಿ ಮನೆಗೆ ಸಿರಿಯೆಲ್ಲ ದೊಚ್ಚುವೆ. ರಾತ್ರಿ ರಾಜನಂತೆ ಊರೆಲ್ಲ ತಿರುಗುವೆ, ಕನ್ನ ಹಾಕಿ ಮನೆಗೆ ಸಿರಿಯೆಲ್ಲ ದೊಚ್ಚುವೆ. ಅಡ್ಡ ಬಂದ ಜನರನ್ನ ಚಚ್ಚಿ ಹಾಕುವೆ, ಮಚ್ಚಿನಿಂದ ತಲೆಯನ್ನು ಕೊಚ್ಚಿ ಹಾಕುವೆ. ಭಯವ ನಾ ತಿಳಿಯೇ ಕರುಣಿ ನೀ ಅರಿಯೇ, ನನ್ನ ಗೆಲ್ಲೋರು ಯಾರು ಇಲ್ಲ ಮುದ್ದಿನ ಮಣಿಯೇ, ಅರೆ ನನ್ನ ಹಿಡಿಯೋ ಗಂಡೇ ಇಲ್ಲ ನನ್ನ ರಗಿನಿಯೇ. ಗಂಡು ಹುಲಿಯ ಹಾಗೆ ನಾನು ರಾತ್ರಿ ಬಂದಾಗ, ಬೆಂಕಿ ಚೆಂಡಿನಂತೆ ನನ್ನ ವೈರಿ ಕಂಡಾಗ, ಬಿಡು ಬಿಡು ನನ್ನ ಕತೆ ಮುದ್ದು ಸುಂದರಿ, ಅರೆ ನನ್ನ ಕಂಡು ಏಕೆ ನಿಂಗೆ ಹೀಗೆ ಕಣ್ಣುರಿ. ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಈ ಸೀಮೆಗೆಲ್ಲ ನಾನೊಬ್ಬನೇ ಜಾಣ. ಕೇಳ್ಬೇಡ್ವೆ ನನ್ನ ಪುರಾಣ. ವಜ್ರದಂತೆ ಹೊಳೆವ ದುಂಡಾದ ಕಂಗಳು, ಕೆಂಪಿನಂತೆ ಹೊಳೆವ ರಂಗಾದ ತುಟಿಗಳು. ಹೈ ಹೈ ಅರೆ ಹೈ ಅರೆ ಹೈ ಅರೆ ಹಾ ಹಾ ಅರೆ. ವಜ್ರದಂತೆ ಹೊಳೆವ ದುಂಡಾದ ಕಂಗಳು, ಕೆಂಪಿನಂತೆ ಹೊಳೆವ ರಂಗಾದ ತುಟಿಗಳು, ಬೆಳ್ಳಿಯಂತೆ ಹೊಳೆವಾಯಿ ನಿನ್ನ ಹಲ್ಗಳು, ಹೊನ್ನ ಬಣ್ಣ ಬಿರುವಾಯಿ ಕೈ ಕಾಲ್ಗಳು. ಹೆಣ್ಣು ನವ ನಿಧಿಯೋ ಅಯ್ಯೋ ನನ್ನ ವಿಧಿಯೋ, ನಿನ್ನ ಬಿಟ್ಟೋರುಂಟೆ ಹೇಳೆ ಕನ್ಯಾಮಣಿಗೆ, ಅರೆ ಬಿಟ್ಟು ಕೆಟ್ಟೋರುಂಟೆ ಕೇಳೆ ಮಾರನ ಮರಿಗೆ. ರಾತ್ರಿ ಹೊತ್ತಿನಲ್ಲಿ ನಾನು ಕಳ್ಳನಾಗುವೆ, ಬೆಳಗಿನಲ್ಲಿ ನಲ್ಲಿ ನಿನ್ನ ನಲ್ಲನಾಗುವೆ. ಕೊಡು ಕೊಡು ನಿನ್ನ ಮನಸ್ಸು ನಂಗೆ ಸುಂದರಿ, ಅರೆ ತಗೋ ತಗೋ ನನ್ನ ಮನಸ್ಸು ಪ್ರೇಮ ಕಿನ್ನರಿ. ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಈ ಸೀಮೆಗೆಲ್ಲ ನಾನೊಬ್ಬನೇ ಜಾಣ. ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ, ಚಿನ್ನ ಕೇಳ್ಬೇಡ್ವೆ ನನ್ನ ಪುರಾಣ. ಅರೆ ಹಾ ಅರೆ ಹಾ ಅರೆ ಇವನ ಬಳಿ ದುಡುಕಿದರೆ ಪ್ರಯೋಜನವಿಲ್ಲ. ಆ ರಾಜನನ್ನು ವಂಚಿಸಿದಂತೆ ಇವನನ್ನು ವಂಚಿಸಿ ಉಪಾಯದಿಂದ ಪಾರಾಗಬೇಕು. ಅಯ್ಯೋ ಅಮ್ಮ, ಅಮ್ಮಣ್ಣೆ ಯಾಕೆ ನಲಿತಾ ಇದೆ? ಹೊಟ್ಟೆ ನೋವು. ಅಯ್ಯೋ ನಾನೆಲ್ಲ ಕಡಿನಾಗ ನಾವು ಕಡಿತೇನೋ ಅಂತ ಎದುರುಕೊಂಡೆ.
ನೋಡು ಒಟ್ಟ ನಾವು ಹೆಂಗಸರಿಗೆ ತವರು ಮನೆ ಇದ್ದಂಗೆ. ಸುಮ್ಕೆ ನನ್ನಿಂದ ಬಾ. ಅಯ್ಯೋ ನನ್ನಿಂದ ಒಂದು ಹೆಜ್ಜೆ ಇಡಲು ಸಾಧ್ಯವಿಲ್ಲ. ಅಯ್ಯೋ ಸರಿ ಸರಿ ಈ ಕಂಬಳಿ ಮ್ಯಾಗ ಬಿದ್ಕೋ. ಅಯ್ಯೋ ಅದೆಲ್ಲ ಬೇಡ. ಸುಮ್ಕೆ ಬಿದ್ಕೋ ಈ ಕಂಬಳಿ ಮ್ಯಾಗ ಏನ್ ಚೆನ್ನಾಗಿ ಬಿದ್ಕೊಳೋರು ಗೊತ್ತಾ? ಬೇಗ ಕುಡಿಯಲು ನೀರು ಬೇಕು. ಬಿಸ್ತಿರ್ತಾರಲ್ಲ ತಣ್ಣಿರ್ತಾರಲ್ಲ ಯಾವ್ದಾದ್ರೂ ಸರಿ. ಹರಿತಾರೋ ನೀರ್ತಾರಲ್ಲ ನಿಂತಿರೋ ನೀರ್ತಾರಲ್ಲ ಯಾವ್ದಾದ್ರೂ ಸರಿ ಬೇಗತ. ಚಿನ್ನ ನಿನ್ ಹೆಸರೇನು? ಸೋಡರಮ್ಮ. ಏ ಸೋಡರಮ್ಮ ನಾನು ಅಲ್ಲಿ ಹೋದಾಗ ನಾನು ಬಿಟ್ಬಿಟ್ಟು ಹೋಗಿಲ್ಲ ತಾನೆ? ಇಲ್ಲ ಇಲ್ಲ. ಹಂಗಂತ ಒತ್ತಿ ಬಾಸಿ ಕೊಡು. ಅಯ್ಯೋ ಖಂಡಿತ ಹೋಗುವುದಿಲ್ಲ. ಅಯ್ಯಯ್ಯೋ ಶಿವನೇ, ಇವಳು ಕೈಯ ಒಳ್ಳೆ ಮಲ್ಗೆ ಹೂ ಇದ್ದಂಗಿತ್ತಲ್ಲಪ್ಪ ಇನ್ನ ಮೈ ದಾಹ. ಮೊದಲು ನೀರು ಆಮೇಲೆ ಮೈ. ಈ ಪಾಪಿ ನೀರು ತರಲು ಬಹಳ ದೂರ ಹೋದಂತಿದೆ. ಅವನು ಮತ್ತೆ ಬರುವುದರೊಳಗಾಗಿ ನಾನು ಇಲ್ಲಿಂದ ಪಾರಾಗಬೇಕು. ಚಿನ್ನ ಚಿನ್ನ ಇವಳ ನನಗೆ ನೀರ್ ಕುಡ್ಸ್ಬಿಟ್ಲಲ್ಲಪ್ಪ. ಅವಳೆಲ್ಲಾದ್ರಲ್ಲಿ ಅವಳು ಚುಟ್ಟಿಟ್ಕೊಂಡು ಹೇಳ್ಕೊಂಡ್ ಬರ್ತೀನಿ. ರೀ ವಿಕ್ರಮ್, ಹೆಂಗಸರು ಡ್ರೆಸ್ ಮಾಡ್ಕೊಳ್ತಿರೋದು ಗೊತ್ತಿದ್ರು ಬಾಗಲ್ ತಕೊಂಡು ಹೀಗ್ ನುಗ್ತಿದ್ದೀರಲ್ಲ, ಸ್ವಲ್ಪನಾದ್ರೂ ಮ್ಯಾನರ್ಸ್ ಬೇಡವಾ? ಏನ್ ಮಾಡ್ಲಿ ಮಿಸ್ ಗಾಯತ್ರಿ ದೇವಿ, ನೋಡಿ ಈ ಕಂಪನಿ ಯಜಮಾನಿ ಅದೇ ನಿಮ್ಮ ತಾಯಿ. ಈ ಥಿಯೇಟರ್ಗೆ ಒಂದೇ ಮೇಕಪ್ ರೂಮ್ ಇಟ್ಟಿರೋದು. ಅವ್ರಿಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸಿಲ್ಲ ರೀ. ತಮ್ಮ ಮುದ್ದು ಮಗಳು ಹೀರೋಯಿನ್ ಆಗಿರುವಾಗ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಗ್ರೀನ್ ರೂಮ್ ಕಟ್ಸಿ ಎಸಿ ಹಾಕ್ಸಿ ಅದನ್ನೆಲ್ಲ ಹೇಳಿ ಏನ್ ಪ್ರಯೋಜನ ಬಿಡಿ. ನೀವ್ ಇಲ್ಲಿಂದ ಹೊರಗೆ ಹೋಗ್ತೀರಾ ಇಲ್ವಾ? ಖಂಡಿತ ಹೋಗ್ತೀನಿ. ನಮ್ಮ ಹೊಸ ನಾಟಕಕ್ಕೆ ಒಂದು ಚಿಕ್ಕದಾಗ ಒಂದು ಲವ್ ಸೀನ್ನ ನಾನೇ ಬರ್ದಿದ್ದೀನಿ, ಅದನ್ನ ರಿಹರ್ಸಲ್ ಮಾಡಿ ತಕ್ಷಣ ಹೊರಟೋಗ್ತೀನಿ. ಇರಿ ಇರಿ, ನಾನೇ ನಿಮ್ ಕತ್ ಹಿಡಿದು ರೂಮ್ನಿಂದ ದಪ್ತೀನಿ. ರಿಹರ್ಸಲ್ ಹೋಗ್ರಿ ಹೊರಗೆ. ಅಲ್ಲ ಚಿನ್ನ, ನನ್ನ ಈ ತರ ಗಟ್ಟಿಯಾಗಿ ತಪ್ಕೊಂಡು ಹೋಗಿ ಹೋಗಿದ್ರೆ ನಾನು ಹೇಗೋಗ್ಲಿ? ನೀನ್ ಬಿಟ್ಟ ತಾನೆ ಹೋಗೋದು. ನೋಡು ರಿಹರ್ಸಲ್ ಬೇಡ, ನಾನು ಹೋಗ್ತೀನಿ ಬಿಡು. ನನಗ್ ಬೇಕಲ್ಲ. ರಾಮಣ್ಣವ್ರೆ ರಾಮಣ್ಣವ್ರೆ, ಇಷ್ಟೊತ್ತಿನಲ್ಲಿ ಅನಂತ ಪದ್ಮನಾಭನ್ ಪೋಸ್ ಕೊಟ್ಕೊಂಡು ಕಾರಿನ ಕೆಳಗಡೆ ಏನ್ ಮಾಡ್ತಾ ಇದ್ದೀರಾ ಮಿಸ್ಟರ್ ರಾಮಣ್ಣ? ಮಗನಿಗೋಸ್ಕರ ಕಾಯ್ತಿದ್ದಾರೆ. ಮಗ ಬಂದಾಯ್ತಲ್ಲ, ನಿಮ್ ತಲೆ ಸ್ವಲ್ಪ ಹೊರಗಡೆ ಆಗ್ತೀರಾ? ಹಾಕೊಲ್ಲ, ಲೇಟ್ ಆಗಿ ಬಂದಿದ್ದಕ್ಕೆ ಕ್ಷಮಾಪಣೆ ಕೇಳೋವರೆಗೂ ಮುಖ ತೋರ್ಸಲ್ಲ. ನಿಮ್ ಮಗ ಕಾಲಿಡ್ಕೊಂಡು ಕೇಳ್ಕೊತಾ ಇದ್ದಾನೆ, ತಪ್ಪಾಯ್ತು ತಪ್ಪಾಯ್ತು. ಹೆತ್ತಪ್ಪನ ರಾಮಣ್ಣ ರಾಮಣ್ಣ ಅಂತ ಕರಿತೀಯೇನು? ನಾಳೆಯಿಂದ ನಿನ್ನ ಶ್ಯಾಮಣ್ಣ ಶ್ಯಾಮಣ್ಣ ಅಂತ ಕರಿತೀನಿ. ಹೋಗಿ ಕನ್ನಡ ನಿನ್ ಮುಖ ನೋಡ್ಕೋ. ಯಾಕೋ ಏನಾಗಿದ್ಯೋ? ಈ ಇರೋ ಚಂದ ಸಾಲದು ಅಂತ. ಈ ಮೆಕ್ಯಾನಿಕ್ ರಾಮಣ್ಣನಿಗೆ ಗ್ರೀಸೆ ಶ್ರೀಗಂಧ ಕಣ, ಪೆಟ್ರೋಲ್ ವಾಸನೆ ಸೆಂಟ್, ಈ ವೇಸ್ಟೆ ಟವಲ್, ಈ ನೆಲಾನೆ ಸುಪ್ಪತ್ತೆ, ಈ ಗ್ಯಾರೇಜೆ ಸ್ವರ್ಗ ಸ್ವರ್ಗ, ಈ ಮುಠಾಳಾನೆ ನನ್ನ ಐಶ್ವರ್ಯ ನನ್ನ ಐಶ್ವರ್ಯ ಕಣ. ಯಾಕೋ ಬರೋದಕ್ಕೆ ಇಷ್ಟು ಲೇಟ್ ಮಾಡಿದೆ? ಅಪ್ಪ ನಾಟಕ ಮುಗಿಬೇಡವಪ್ಪ. ಪ್ರತಿದಿನ ನಾಟಕ ಮುಗಿಲಿಲ್ಲ ನಾಟಕ ಮುಗಿಲಿಲ್ಲ ಅಂತ ಲೇಟ್ ಮಾಡ್ತಿದ್ರೆ ನಿನಗೋಸ್ಕರ ಕಾದು ಕಾದು ಈ ಮುಟ್ಕನ್ ಜೀವನದ ನಾಟಕನೇ ಮುಗ್ದು ಹೋಗಿರುತ್ತೆ ಒಂದಿನ. ಅದ್ಯಾಕೆ ಸಾಧ್ಯ ಮುಗಿಯೋದಕ್ಕೆ? ಅಂಕದ ಪರದೆ ಹಗ್ಗ ನನ್ ಕೇಳ್ತಾನೆ ಇದೆ, ನಡಿ ಊಟ ಮಾಡೋಣ. ನಂದಾಯ್ತು, ನೀನ್ ನಡಿ. ಓಹೋ, ಇದೇನು ಹೊರತಾಗ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಎಷ್ಟೊತ್ತಾದ್ರೂ ನನ್ ಬಿಟ್ಟು ನೀನ್ ಊಟ ಮಾಡಿದ್ಯಾ? ನಡಿಯಪ್ಪ ಊಟ ಮಾಡೋಣ. ನೀನ್ ಹೋಗು, ನಾನು ಬರ್ತೀನಿ. ಓ ವಿಷಯ ಇದ. ಏನ ಇದು? ಈ ಸ್ವರ್ಗದಲ್ಲಿ ನೀನ್ ಕುಡಿಯೋ ಅಮೃತ ಸಾರಾಯಿ. ಲೇ ವೇಸ್ಟ್ ಮಾಡ್ಬೇಡ ಕಣ. ನನ್ನ ಮೇಲೆ ಕೋಪನಪ್ಪ ನೋಡು, ಬೇಕಾದ್ರೆ ನಾಲ್ಕು ಏಟ್ ಹೊಡೆದ್ಬಿಡು, ಆದ್ರೆ ಈ ಸಾರಾಯಿ ಮಾತ್ರ ಕುಡಿಬೇಡ. ನನ್ನ ಮಾತಕ್ಕೆ ಬೆಲೆ ಕೊಡ್ತಿದ್ರು, ಆ ಡಾಕ್ಟ್ರ್ ಮಾತಾದ್ರೂ ಬೆಲೆ ಕೊಡು. ನಡಿಯಪ್ಪ ಊಟ ಮಾಡೋಣ. ನಾನ್ ಬರಲ್ಲ. ಪಾಪ ಏನಿದು, ಅಪ್ಪನ ಹೆಗಲ ಮೇಲೆ ಕೈ ಹಾಕ್ತಿದ್ಯಾ? 18 ವರ್ಷ ಆದ್ಮೇಲೆ ಮಗ ಕೂಡ ಅಪ್ಪನಿಗೆ ಸ್ನೇಹಿತರ ಅಂತ ದೊಡ್ಡವರು ಹೇಳಿದ್ದಾರೆ. ನಡಿಯಪ್ಪ. ಈ ಕಂಪನಿ ಟೈರ್ ಬಿಟ್ರೆ ಬೇರೆ ಯಾವ ಕಂಪನಿ ಟೈರ್ ನಿಮ್ಮ ಹತ್ರ ಇಲ್ವಾ? ಯಾಕೆ ಇದಕ್ಕೇನಾಗಿದೆ? ಕಲ್ಲು ಇದ್ದಾಗಿದೆ, 3 ವರ್ಷ ಆದ್ರೂ ಸವಿಯೋದಿಲ್ಲ. ಈಗ ಬರ್ತಿರೋ ಟೈರ್ಗಳು 3 ವರ್ಷ ಬೇಡ, 3 ತಿಂಗಳು ಬಳಕೆ ಬಂದ್ರೆ ಸಾಕಾಗಿದೆ. ರೀ
ಬೇರೆ ಕಂಪನಿ ಟೈರ್ಗಳು ನೀವು ಹೇಳೋ ರೀತಿ ಇದ್ರೂ ಇರಬಹುದು, ಆದ್ರೆ ನಮ್ಮ ಕಂಪನಿ ಟೈರ್ಗಳು 100% ಗ್ಯಾರಂಟಿ. 1000 ಮೈಲಿ ಹೊಡೆದ್ರೂ ಸವಿಯೋದಿಲ್ಲ. ಅಲ್ಲಿ ನೋಡಿ, ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಸೈಮನ್ ಅವರಿಗೆ ISI-ನವರು ಬೆಸ್ಟ್ ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಇನ್ ಇಂಡಿಯಾ ಅಂತ ಹೊಗಳಿ ಗೋಲ್ಡ್ ಟೈರ್ ಮಾಡೆಲ್ನ ಪ್ರೆಸೆಂಟೇಷನ್ ಕೊಟ್ಟು ಟೈರ್ ಕಿಂಗ್ ಅಂತ ಕಿರೀಟ. ನಮ್ಮ ಕಂಪನಿ ಮಾಲೀಕರು ಚಿನ್ನದ ಟೈರ್ ಚಕ್ರ ಇಟ್ಕೊಂಡು ನಿಂತಿದ್ದಾರೆ. ಈಗ ನಮ್ಮ ಕಂಪನಿ ಟೈರೇ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಿಮ್ ಕಂಪನಿ ಅವ್ರು ನಿಮ್ಮನ್ನ ಎಕ್ಸ್ಪೋರ್ಟ್ ಮಾಡ್ಲಿಲ್ವೇ? ಯಾಕೆ ಇದೇ ತರ ಅಲ್ಲೂ ಪ್ರಚಾರ ಮಾಡೋದಕ್ಕೆ? ಸರಿ ಸರಿ, ಇದಕ್ಕೆ ಬಿಲ್ ಹಾಕ್ಸಿ. ಥ್ಯಾಂಕ್ ಯು. ಚೆಕ್, ಈ ರಾಜನ್ಗೆ ಚೆಕ್ ಇಟ್ಟಿದ್ದೀನಿ. ಈಗ ಇದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ನವರ್ ನವರ್, ಈ ಕಿಂಗಿಗೆ ಚೆಕ್ ಇಟ್ಟು ಕೂಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತಿರು ಆಟ ಮುಂದಕ್ಕೆ ಹೇಗೆ ನಡೆಯುತ್ತೆ ಅಂತ. ಕಮೇನ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ಡಿಸೈಡ್ ಮಾಡಿದ್ರಿ? ಪರವಾಗಿಲ್ಲ ಹೇಳಿ. ಓಕೆ ಸರ್, ನೀವ್ ಹೇಳಿದಾಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ. ಏನ್ ಸರ್? ಎಸ್ ಎಸ್, ಈಗ ಇದ್ರಲ್ಲಿ 20 ಲಕ್ಷ ಅಡ್ವಾನ್ಸ್ ಇದೆ. ನೀವು ಆ ಫ್ಯಾಕ್ಟ್ರಿನ ಬ್ಲಾಸ್ಟ್ ಮಾಡಿದ್ಮೇಲೆ 30 ಲಕ್ಷ ತಂದ್ಕೊಡ್ತೀವಿ. ಏನ್ ಸರ್? ಎಸ್ ಎಸ್, ನಿಮ್ ಕೆಲಸ ಮುಗಿದ್ಮೇಲೆ ಬಾಕಿ ಹಣ ತಂದ್ಕೊಳ್ಳಿಲ್ಲ ಅಂದ್ರೆ ನೀವಿರೋ ಜಾಗಕ್ಕೂ ಬಾಂಬ್ ಬೀಳುತ್ತೆ. ಎಚ್ಚರಿಕೆ. ಅಯ್ಯೋ, ನಿಮ್ಗಾಗಿಲ್ಲ, ಮಾಡಲ್ಲ, ಖಂಡಿತ ತಂದ್ಕೊಡ್ತೀವಿ ಸರ್. ಏನ್ ಸರ್? ಎಸ್ ಎಸ್. ಓಕೆ, ಯು ಕ್ಯಾನ್ ಗೋ. ಈಗ ವಾರ್ತೆಗಳ ಮುಖ್ಯಾಂಶಗಳು. ಸಂಜೆ ನಡೆದ ಆ ಸ್ಫೋಟನೆಯಲ್ಲಿ 16 ಮಂದಿ ಮೃತರಾಗಿ ಗಾಯಗೊಂಡ 29 ಮಂದಿಯನ್ನು ತುರ್ತು ಚಿಕಿತ್ಸೆಗಾಗಿ ಸೇರಿಸಲಾಗಿದೆ. ಇತ್ತೀಚೆಗೆ ತೀವ್ರವಾದಿಗಳ ಸಂಚಿನಿಂದ ಆ ಸ್ಫೋಟನೆ ಹೆಚ್ಚಾಗಿ ದೇಶಕ್ಕೆ ಬಹಳ ಹಾನಿಯಾಗುತ್ತಿದೆ. ವಿದ್ರೋಹಿಗಳ ಗುಂಪನ್ನು ಹಿಡಿಯಲು ಸರ್ಕಾರ ಬಹಳ ಶ್ರಮ ವಹಿಸುತ್ತಿದೆ. ಪೊಲೀಸ್ ಇಲಾಖೆ ಆದಷ್ಟು ಬೇಗ ಈ ವಿಧ್ವಂಸಕರ ಗುಂಪನ್ನು ಹಿಡಿಯುವುದಾಗಿ ಆಶ್ವಾಸನೆ ನೀಡಿದೆ. ಬೇಕಾಯ್ತ್ರಿ, ಏನ್ ನಿದ್ದೆ ಮಾಡ್ತಿದ್ಯಾ? ಇಲ್ಲ, ಕಣ್ಣು ಮುಚ್ಚಿಕೊಂಡು ನಿಮ್ಮನ್ನೇ ಧ್ಯಾನ ಮಾಡ್ತಿದ್ದೀನಿ. ಮಾಡು ಮಾಡು. ಅಯ್ಯಯ್ಯೋ, ಏನಯ್ಯಾ ಇದು? ಗ್ರೀನ್ ರೂಮ್ ಅಂತ ತಿಳ್ಕೊಂಡಿದ್ಯಾ ಇಲ್ಲ ಬೆಡ್ರೂಮ್ ಅಂತ ತಿಳ್ಕೊಂಡಿದ್ಯಾ? ಎರಡು ಅಲ್ಲ, ಅರಮನೆ ಉದ್ಯಾನವನ. ಹೌದೌದು, ಸುಭದ್ರ ಕಲೆಯನ್ನ ಸೀನ್ ಪ್ರಾಕ್ಟೀಸ್ ಮಾಡ್ತಿದ್ವು. ಸುಭದ್ರೆ ಸೇವೆ ಮಾಡಕ್ ಬಂದಾಗ ಸನ್ಯಾಸಿ ವೇಷಧಾರಿ ಅರ್ಜುನ. ಏನು ಸುಭದ್ರ ಕಲ್ಯಾಣದಲ್ಲಿ ನೀನು ಅರ್ಜುನ ಅಲ್ಲ, ಕೃಷ್ಣ ಅವಳ ಅಣ್ಣ. ಅರ್ಜುನ ಪಾರ್ಟ್ ನಾನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ನಿನ್ ಮೂತಿಗೆ ಅರ್ಜುನನ್ ಮಾಡಿದ್ರೆ ನಮ್ಮಮ್ಮ ರುದ್ರಮ್ಮನ ಸುಭದ್ರೆ ನಾನಲ್ಲ. ಅಯ್ಯೋ ಪಾಪಿಷ್ಟೇ, ಅವ್ನ್ ನನ್ ತಮ್ಮ ಕಣೆ. ಅಯ್ಯೋ ಪಾಡ್ತಾನೆ ಹೇಳಿದ್ದು, ಅದ್ರಲ್ಲೇನ್ ತಪ್ಪಿದೆ ಬಿಡಿ. ಜನ ಚಪ್ಪಾಳೆ ಹೊಡೆದು ಹೊಡೆದು ನಿನ್ ಕೊಬ್ಬು ಜಾಸ್ತಿ ಆಯ್ತು, ಅದನ್ನ ಇಳಿಸ್ತೀನಿ. ಕೈಲಾಗ್ದೆ ಇದ್ದವನು ಮೈ ಪರ್ಚ್ಕೊಂಡಂತೆ. ಅಯ್ಯೋ, ನನ್ ಬರ್ಲಾಗಾಯ್ತ್ರಿ. ಈ ನನ್ನ ಮಗ ಪಾಸ್ ಮಾಡಿದ್ರೆ ನಾನ್ ನಾಟಕವನ್ನ ಡೈರೆಕ್ಟ್ ಮಾಡಲ್ಲ. ವಿಕ್ರಮ್ ಪಾಸ್ ಮಾಡಿದ್ರೇನೆ ಕೈಲಿ ಕ್ಯಾಶ್ ಬಾಕ್ಸ್, ಇಲ್ಲಿದ್ರೆ ಚೊಂಬ ಹಿಡ್ಕೋಬೇಕಾಗುತ್ತೆ. ಗಾಯತ್ರಿ, ಮರವಾಗ್ ಬೆಳಿಬೇಕಾದ ಗಿಡ ಸಸಿಲೇ ಒಣಗಬಾರ್ದು ಕಣಮ್ಮ. ನೀನ್ ಹಿಂದಿ ಸಿನಿಮಾದಲ್ಲಿ ರೇಖಾ, ರತಿ, ಶ್ರೀದೇವಿ ಹಾಗೆ ಮೆರಿಬೇಕು ಅಂತ ನನ್ನ ಆಸೆ, ಅದಕ್ಕೆ ಮಣ್ಣಿರ್ತಬಿಡ ಕಣಮ್ಮ. ನಾನೇನ್ ತಪ್ಪು ಮಾಡ್ದೆ ಈಗ? ಗಾಯತ್ರಿ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕಮ್ಮ. ನಿನ್ನ ಹಾಗೆ ನಾನ್ ಚಿಕ್ಕ ವಯಸ್ಸಿನಲ್ಲಿ ದುಡುಕಿದ್ದಕ್ಕೆ ಹೀಗಿರೋದು. ನಮ್ಮಪ್ಪ ಯಾರಮ್ಮ ಅಂತ ಕೇಳಿದ್ರು ಹೇಳೋಕ್ಕಾಗ. ತಾಯೋ ಹೆತ್ತ ತಾಯಿ ದೇವರ ಸಮಾನ, ಅವಳ ಕಣ್ಣು ನೀರು ಹಾಕೋಗ್ ಮಾಡಿದ್ರೆ ನೀನು ಆಗಲ್ಲ. ನಿಜ ಮಾವ, ಬುದ್ಧಿ ಬಂತು. ನಾಳೆಯಿಂದ ನಿನ್ನ ಕಣ್ಣನ್ನ ನೀರ್ ಬರೋ ಹಾಗೆ ಮಾಡ್ತೀನಿ. ಉದಯವಾದಲಿ ನಮ್ಮ ಕೆಲವ ಕನ್ನಡ ನಾಡು, ಉದಯವಾದಲಿ ನಮ್ಮ ಕೆಲವ. ಮೈ ಡಿಯರ್ ಸನ್, ಗೆಟ್ ಅಪ್. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನಪ್ಪ ಇದು, ಬೆಳಗ್ಗೆ ಆಯ್ತಂದ್ರೆ ದಿನಾ ಇದೇ ಹಾಡಾಗ್ತಿಲ್ಲ. ಕನ್ನಡ ನಾಡು ಉದಯ ಆಗಿ ಎಷ್ಟೋ ವರ್ಷಗಳಾಯ್ತು. ಬರೀ ಹೆಸರಿಗೆ ಮಾತ್ರ ಉದಯ ಆಗಿದೆ ಕಣ. ನಿಜವಾದ ಕನ್ನಡತನ ನಮ್ಮ ಜನರಲ್ಲೂ ನಮ್ಮ ಸರ್ಕಾರದಲ್ಲೂ ತುಂಬಿದಾಗ್ಲೇ ನಮ್ಮ ಕನ್ನಡ ನಾಡು ಉದಯವಾಗುತ್ತೆ. ನೋಡು, ನನ್ನ ಕೈಯಿಂದ ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ, ಸಿಪ್ ಬೈ ಸಿಪ್ ನೀನ್ ಕುಡಿ ಮರಿ. ಅಪ್ಪ ನಿಮ್ಮ ಕಾಫಿ? ನನ್ನ ಕಾಫಿ ಅಲ್ಲಿದೆ, ನೀನ್ ಕುಡಿ 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 ಕುಡಿ. ಏನಪ್ಪಾ ಇದೇನಾ ನೀನ್ ಕುಡಿಯೋ ಬೆಡ್ ಕಾಫಿ? ಲೈ, ನಾ ನಿಮ್ಮಪ್ಪ ಅಲ್ವಾ, ಅನ್ಯಾಯ ಮಾಡ್ಬಿಡುವ, ಕೊಟ್ಬಿಡ. ಅಲ್ಲಪ್ಪ, ಡಾಕ್ಟರ್ ಹೇಳಿದ ಆಗ್ಲೇ ಮರ್ತು ಬಿಟ್ಟಿಯಾ? ನೀನ್ ಈ ರೀತಿ ಕದ್ ಕುಡ್ದು ನಿನ್ಗೇನಾದ್ರೂ ಅನಾಹುತ ಆದ್ರೆ ನನ್ಗತಿ ಏನು? ನನಗೆ ಬೇರೆ ಯಾರಿದ್ರಪ್ಪ?
ನನ್ ಬಿಟ್ರೆ ನಿನ್ ಯಾರ ಇದಾರೆ ಅಂದಿಲ್ಲ. ಅಲ್ಲಿ ನೋಡು ಬಂದ್ಬಿಟ್ಲು ನಿನ್ ಯಜಮಾನಿ. ಅವಳು ಬಂದ್ಬಿಟ್ರೆ ನಿನ್ಗೆ ಇದನ್ನ ಕೊಟ್ಬಿಡ್ಬೇಕಾ? ಬರ್ಬೇಕು ಬರ್ಬೇಕು. ಏನಮ್ಮ ಮತ್ತೆ ರಿಪೇರಿನಾ? ಹೌದು ಮೇಜರ್ ರಿಪೇರಿ. ಅಂದ್ರೆ ಬೆಳಗ್ನಿಂದ ಸಂಜೆ ತನಕ ನಾಟಕ ಪ್ರಾರಂಭ ಆಗೋ ತನಕ ರಿಪೇರಿ ಮಾಡ್ತಾನೆ ಇರ್ಬೇಕು ಅಂತ. ಹೌದು ಹೌದೌದು. ಬೆಳಗ್ಗೆಯಿಂದ ಸಂಜೆ ತನಕ ಈ ಕಾರ್ನ ರಿಪೇರಿ ಮಾಡ್ತಿದ್ರೆ ಬೇರೆ ಕಾರ್ಗಳ ಗತಿ ಏನು? ಮೊದಲು ಈ ಡಬ್ಬಾ ಕಾರ್ನ ಮಾರಿ ಹೊಸ ಗಾಡಿ ತಗೋ. ಇಂಪಾಸಿಬಲ್. ಲೇ ಹೊಸ ಗಾಡಿ ತಗೊಂಡ್ರೆ ರಿಪೇರಿಗೆ ಬರುತ್ತಾ? ರಿಪೇರಿಗೆ ಬರ್ಲಿಲ್ಲ ಅಂದ್ರೆ ಗ್ಯಾರೇಜಿಗೆ ಬರಕ್ಕಾಗತ್ತಾ? ಗ್ಯಾರೇಜಿಗೆ ಬರ್ಲಿಲ್ಲ ಅಂದ್ರೆ ನಿನ್ ನೋಡಕ್ಕಾಗತ್ತಾ? ನಿನ್ ನೋಡದೆ ಇದ್ರೆ ಇವಳು ಜೀವ ತಡೆಯುತ್ತಾ? ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಮಾವ. ಮಾವನಾ? ನಿಮ್ಮ ಮಾವ ಅಂತ ಕೂಗಕ್ಕೆ ನಂಗೆ ತುಂಬಾ ಇಷ್ಟ. ನಂಗೆ ಇಷ್ಟ ಅಲ್ಲ, ಇನ್ಮೇಲೆ ಹಾಗಿಲ್ಲ ಕೂಬ್ಬಿಡ. ಸರಿ ಮಾವ, ಇನ್ಮೇಲೆ ನಿಮ್ಮನ್ನ ಖಂಡಿತ ಮಾವ ಅನ್ನಲ್ಲ ಮಾವ. ಮಾವ ಈ ಕಾರ್ನ ರಿಪೇರಿ ಮಾಡ್ತೀರಿ ಮಾವ? ನಾನು ಬಡ್ಕೊಂಡು ಮೂರು ಜನಕ್ಕೂ ಅಡುಗೆ ಮಾಡ್ಬಿಡ್ತೀನಿ ಮಾವ. ಏನ್ ಮಾವ ಗಾಯತ್ರಿ, ಇರು ನಾನು ಬಂದು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತೀಯಪ್ಪ ಮಗನೇ? ಹೆಲ್ಪ್ಗೆಪ್ಪ. ನೀನ್ ನನಗೆ ಹೆಲ್ಪ್ ಮಾಡಪ್ಪ. ಇನ್ನು ಅಲ್ಲೇ ಉಜ್ಜಿಲ್ಲ. ಯಾರು? ನಾವು ಪತ್ರಿಕೆಯವರು. ಹೌದೇ? ಕೂತ್ಕೊಳ್ಳಿ ಕೂತ್ಕೊಳ್ಳಿಮ್ಮ. ನೀವು ಹೊಸ ನಾಟಕ ತಗೊಂಡಿದ್ದೀರಿ ಅಂತ ನಿಮ್ ತಾಂಡು ಫೋನ್ ಮಾಡಿದ್ರು. ನಾನೇ ಫೋನ್ ಮಾಡ್ತಿದ್ದು. ನಿಮ್ಮ ಪತ್ರಿಕೆಯಲ್ಲಿ ನಮ್ಮ ಹೊಸ ನಾಟಕದ ಬಗ್ಗೆ ಪಬ್ಲಿಸಿಟಿ ಕೊಡ್ಬೇಕಾಗಿತ್ತು. ಮುಂದಿನ ವಾರದಿಂದ ಸಂಗೀತ ಸುಭದ್ರ ನಾಟಕ ಆಡ್ಬೇಕು ಅಂತಿದ್ದೀವಿ. ಅದಕ್ಕೋಸ್ಕರ ಹೊಸ ಹೊಸ ಸೀನರಿ ಬರೆಸಿ ಮದ್ರಾಸ್ ನಿಂದ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನ ಕರೆಸಿ ಹಾಡುಗಳಿಗೆಲ್ಲ ರಾಗ ಸಂಯೋಜನೆ ಮಾಡ್ಬೇಕು ಅಂತ. ಯಾವ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದಿರಿ? ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ವರನ್ನ ಕರೆಸ್ತಾ ಇದ್ದಿ. ಆ ನಾಟಕ ಡೈರೆಕ್ಟರ್ ಮಾತ್ರ ನಾನೇ. ಬೈ ದಿ ವೇ ಮಿಸ್ಟರ್, ಈ ಸಾರಿ ನಿಮ್ಮ ಪತ್ರಿಕೆಯ ಮುಖಪುಟಕ್ಕೆ ನನ್ನೊಂದು 12x10 ಕಲರ್ ಫೋಟೋ ಪ್ರಿಂಟ್ ಹಾಕಿದ್ರೆ ನಿಮಗೂ ಒಳ್ಳೆ ಬಂಪರ್ ಸೇಲ್ ಆಗುತ್ತೆ, ನನಗೂ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಯಾಕೆ ನಮ್ಮ ಪತ್ರಿಕೆ ಚೆನ್ನಾಗಿ ಸೇಲ್ ಆಗ್ತಿರೋದು ನಿಮ್ಗೆ ಇಷ್ಟ ಇಲ್ವಾ? ಏಯ್ ಸುಮ್ನೆ ಇರ, ಅವನ್ ಕರೆಸಿರೋದು ಮಗುನ ಇಂಟರ್ವ್ಯೂ ಮಾಡೋದಕ್ಕೆ. ಮಗುನ? ಸುಭದ್ರಾ ಕಥೆಯಲ್ಲಿ ಮಗು ಎಲ್ಲಿ ಬರುತ್ತೆ? ಮಗು ಅಂದ್ರೆ ನನ್ನ ಮಗಳು ಗಾಯತ್ರಿ. ಎಲ್ಲಿ? ನಿಮ್ ಮಗಳು ಕಾಣಿಸ್ತಾ ಇಲ್ಲ. ಕರೆಸ್ತೀನಿ ಪಾಂಡು, ಮಗುನ್ ಕರಿಯೋ. ನಿನ್ ಮಗು ಮನೆಯಲ್ಲಿಲ್ಲ. ಎಲ್ಲಿಗೆ ಹೋದ್ಲು? ಇನ್ನೇ ನೋಡ್ತಾಳೆ, ಕತ್ತೆ ತಪ್ಪಿಸ್ಕೊಂಡ್ರೆ ಪಾಲ್ಗೊಡೆ ಅಂತ ಆ ಗ್ಯಾರೇಜ್ಗೆ ಹೋಗಿದ್ದಾಳೆ. ನಿನ್ ತಲೆ ಗ್ಯಾರೇಜ್ ಅಲ್ಲ, ಕಾಲೇಜು. ನೋಡಿ ನನ್ನ ಮಗಳು ಭರತನಾಟ್ಯ ಕಲಿಯೋದಕ್ಕೆ ಲಲಿತ ಕಲಾ ಕಾಲೇಜ್ ಹೋಗಿದ್ದಾಳೆ. ಇವಾಗ ಕರೆಸ್ತೀನಿ ಪಾಂಡು. ಇವತ್ತಿನ ಪಾಠ ಸಾಕು ಅಂತ ಹೇಳಿ ನಿನ್ ಜೊತೆಲೆ ಕರ್ಕೊಂಡ್ ಬಪ್ಪ. ಪ್ರಿನ್ಸಿಪಾಲ್ ಕಳಿಸಲ್ಲ ಅಂದ್ರ ನಾನೇ ಬರ್ಬೇಕಾಗುತ್ತೆ ಅಂತ ಹೇಳು. ನೀ ಬೇಡ, ನಾನೇ ಹೋಗ್ತೀನಿ. ನೋಡಿ ಮೊನ್ನೆ ಇಬ್ರು ಪ್ರೊಡ್ಯೂಸರ್ಸ್ ಬಂದಿದ್ರು ನನ್ನ ಮಗಳು ಬುಕ್ ಮಾಡೋದಕ್ಕೆ. ಹೌದೇನು? ಹೇಳಿ ಹೇಳಿ, ಈ ವಾರಕ್ಕೆ ಸ್ಪೆಷಲ್ ನ್ಯೂಸ್ ಆಗುತ್ತೆ. ನಾನು ಒಪ್ಪಲ್ಲೇ ಇಲ್ಲ. ಯಾಕೆ? ನನ್ನ ಮಗಳನ್ನ ಬಾಂಬೆ ಕಳಿಸ್ಬೇಕು ಅಂದ್ರು. ಅದೇನು? ಹಿಂದಿ ಪಿಕ್ಚರ್ ಅಲ್ಲಿ ಹೀರೋಯಿನ್ ಮಾಡ್ತೀವಿ ಅಂತ. ನಾನು ಒಪ್ಲಿಲ್ವಲ್ಲ. ಯಾಕೆ? ನನ್ನ ಮಗಳ ಮೊದಲನೇ ಪಿಕ್ಚರ್ ಕನ್ನಡಾನೇ ಆಗ್ಬೇಕು ಅಂತ ಹಠ ಮಾಡಿದ್ದೀನಿ. ಇದು ನಿಜವಾದ ಕನ್ನಡ ಅಭಿಮಾನನೋ ಇಲ್ಲ ನಿಮ್ ಕಂಪ್ನಿ ಡೈಲಾಗೋ? ಅಯ್ಯಯ್ಯೋ ಬಿಡ್ತು ಅನ್ನಿ, ನಾನು ಉಸಿರಾಡ್ತಿರೋದೇ ಕನ್ನಡದಲ್ಲಿ. ಅಡುಗೆ ತುಂಬಾ ಚೆನ್ನಾಗಿದ್ಯಮ್ಮ. ಅನ್ನಪೂರ್ಣೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕಣಮ್ಮ ನೀನು. ಅಪ್ಪ, ಇವಳು ಗಾಯತ್ರಿ ಅಂತ ಯಾಕೆ ಹೆಸರಿಟ್ಟು ಗೊತ್ತಾ? ಯಾಕೆ? ಇವಳಿಗೂ ಗಾಯತ್ರಿ ದೇವಿ ತರ ತುಂಬಾ ತಲೆಗಳು. ಒಂದ್ರಲ್ಲಿ ಅಡುಗೆ ಬ್ರೈನು, ಒಂದ್ರಲ್ಲಿ ನಾಟಕದ ಬ್ರೈನು, ಒಂದ್ರಲ್ಲಿ ಸಂಗೀತದ ಬ್ರೈನು, ಇನ್ನೊಂದ್ರಲ್ಲಿ ರಿಪೇರಿ ಮಾಡಿದ ಕಾರ್ನ ಕೆಡ್ಸೋ ಬ್ರೈನು, ಇನ್ನೊಂದ್ರಲ್ಲಿ ಪರವಾಗಿಲ್ಲ ಹೇಳು. ನಾ ಹೇಳಲ್ಲಪ್ಪ. ನಾನ್ ಹೇಳ, ಕಡೆ ತಲೆಯಲ್ಲಿ ಮೆದುಳೆ ಇಲ್ಲ, ಖಾಲಿ. ಯಾಕಮ್ಮ? ಅಯ್ಯೋ, ಈ ನನ್ನ ಮೊದ್ದು ಮಗನ ಪ್ರೀತಿಸ್ತಿದ್ಯಲ್ಲ ಅದಕ್ಕೆ. ಪರವಾಗಿಲ್ವೇ, ಮಾವನ ಚೆನ್ನಾಗಿ ಜೋಕ್ ಕಟ್ ಮಾಡ್ತಾರೆ. ಜೋಕ್ ಅದು ನಿನ್ ತಲೆ. ದಾತೆ ಸುಖಿ ಭವ. ಅಮ್ಮ ಗಾಯತ್ರಿ ತುಂಬಾ ಹೊತ್ತಾಗಿದೆ, ನೀನು ಊಟ ಮಾಡಿ, ಸ್ವಲ್ಪ ಹುಳಿ ಹಾಕು. ಬೆಂಡೆಕಾಯಿ ಸಾಂಬಾರು ಫಸ್ಟ್ ಕ್ಲಾಸ್. ನಮಗೋಸ್ಕರ ಸುಖಿ ಭವ ಅಂತ ಆಶೀರ್ವಾದ ಮಾಡೋಗಿದ್ದಾರೆ, ಅವರೇನ್ ಬರ್ತಾರೆ. ಎಲ್ಲಿ ಆನು? ಅಯ್ಯಯ್ಯೋ, ಏನ್ರಿ ಇದು? ಹುಳಿ ಗುಪ್ಪೆ ಹಾಕಿಲ್ಲ ಸಪ್ಪೆ. ಹೌದಲ್ಲ,
ನೀನು ಹೇಳೋ ತನಕ ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಇರಿ ಇರಿ, ಮಾವನ್ ಹೇಳ್ತೀನಿ. ನಿಮ್ ಮಗನ ತಲೆನೆ ಖಾಲಿ ಅಂತ. ಖಾಲಿ ಅಲ್ಲ ಚಿನ್ನ, ನನ್ ತಲೆ ತುಂಬಾ ನಿಂದೆ ಯೋಚನೆ, ನನ್ ಹೃದಯ ತುಂಬಾ ನಿಂದೆ ವಿಷಯ, ನನ್ನ ಮನಸ್ಸಲ್ಲೆಲ್ಲ ನಿಂದೇ ಜಪ, ಕಣ್ಣನ್ ತುಂಬಾ ನಿಂದೇ ಬಿಂಬ. ಓಹೋ, ಯಾವಾಗ ಬಂತೀ ನಂದೇ ಕಂಬ? ನನ್ನ ಮುಂದೆ ನನ್ನ ಹೆಂಡತಿ ಆಗೋಣ ಲವ್ ಮಾಡ್ತಿದ್ಯನಲ್ಲ, ಮುಚ್ಚ ಬಾಯ್. ಇನ್ನೊಂದ್ಸಲ ನನ್ನ ಹೆಂಡತಿ ಅಂತಂದ್ರೆ ದವಡೆ ಹಲ್ ಉದುರಿಸಿ ಕೈ ಕೊಡ್ತೀನಿ. ಏನೇ ಏನೇ, ನನಗಿಂತ ನಿನಗೆ ಈ ಕೊಣಂಗೇನೆ ಚೆನ್ನಾಗಿದ್ದಾನೇನೆ. ಹ ಅಕ್ಕ, ನಿನ್ ವಿಷಯದಲ್ಲಿ ಏನೇನೋ ಕನಸು ಕಾಣ್ತಾ ಇದ್ದಾಳೆ. ಗಾಯತ್ರಿ ಗಾಯತ್ರಿ, ನೀನ್ ಈ ಕಂತ್ರಿನ ಲವ್ ಮಾಡಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನನ್ ಮಾತು ಕೇಳು ಗಾಯೋ. ನನ್ನ ಮಗನ ಕಂತ್ರಿ ಅಂತೇನು ಬೇವರ್ಸಿ ನನ್ನ ಮಗನೇ? ನೀನು ಬುರುಡೆ ಬುರುಡೆ ಬಿಟ್ಟಾಕ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡಿ ಮಾವ. ಆ ಬುರುಡೆ ತುಂಬಾ ಬರೀ ಸಗಣಿನೇ ತುಂಬಿಕೊಂಡಿರೋದು, ಬೇರೆ ತಟ್ಟಿದ್ರೆ ನಾಳೆ ಒಲೆ ಉರ್ಸಕ್ಕಾದ್ರೂ ಸಹಾಯ ಆಗುತ್ತೆ. ನಗ್ರಿ ನಗ್ರಿ, ನಕ್ಕಷ್ಟು ನೀವ್ ಹೇಳ್ಬೇಕಾಗತ್ತೆ. ಯಾರೋ ಪೇಪರ್ ನೋಡ್ ಬಂದಿದ್ದಾರೆ ಅಕ್ಕ, ನಿನ್ನ ಹೇಳ್ಕೊಂಡ್ ಮಾಡ್ಲು. ನಾನು ದನನ ಹೇಳ್ಕೊಂಡು ಹೋಗಕ್ಕೆ ಬರ್ತೀನಿ ನಡಿ. ನನ್ನ ಬಂಗಾರ ಸೊಸೆ ಕಾರು ಆಗ್ಲೇ ರೆಡಿ, ಬರ್ತೀನಿ. ಒಳ್ಳೇದಮ್ಮ. ಅಪ್ಪ ಅಪ್ಪ, ಈಗ ನೀವೇನು ಹೇಳಿದ್ರಿ? ನನ್ನ ಬಂಗಾರ ಸೊಸೆ ಎಂದೆ. ಇದು ಮರ್ತು ಬಿಟ್ಟು ನಾನು. ಓಕೆ ಬರ್ತೀನಿ ಸುಧೀಂದ್ರ. ಓಕೆ ಥ್ಯಾಂಕ್ ಯು. ಹಾಯ್ ಬಾಯ್. ಏನಮ್ಮ, ನಿಮ್ ಮಗಳಿಗೆ ಗಾಯತ್ರಿ ಅನ್ನೋದು ಪಾರ್ಟ್ ಮಾಡಕ್ ಶುರು ಮಾಡಿದ ಮೇಲೆ ಇಟ್ಟೆಸ್ರ ಇಲ್ಲ ಹುಟ್ಟದಾಗ್ಲೇ ಇಟ್ಟೆಸ್ರ? ಹುಟ್ಟದಾಗ್ಲೇ ಇಟ್ಟೆಸ್ರು. ನಾನ್ ಬಸ್ಸೇ ಆಗಿದ್ದಾಗ ಗಾಯತ್ರಿ ದೇವಿ ನನ್ನ ಕನಸಿನಲ್ಲಿ ಬಂದು ನಿನ್ನ ಮಗಳ ಹುಟ್ಟಿದ್ದೀನಿ ಅಂತ ಹೇಳಿದ್ರಿಂದ ಹಾಯ್ ಹೆಸರಿಟ್ಟಿದ್ದು. ಗಾಯತ್ರಿ ತಂದೆ ಎಲ್ಲಿದ್ದಾರೆ? ಬಾಂಬೆಲ್ಲಿದ್ದಾರೆ. ಏನ್ ಕೆಲ್ಸ? ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾರೆ. ನಿಮ್ ಸ್ಥಳ? ಬಂಡಲ್ಗಿರಿ. ಅಲ್ಲೊಂದ್ ಅರಮನೆ ಇದೆಯಲ್ಲ, ಅಲ್ಲೇ ನಮ್ಮ ಮದ್ವೆ ಆಗಿದ್ದು. ನಿಮ್ ಮಗಳು ಏನ್ ಓದಿದ್ದಾರೆ? ಎಂಎ. ವೆರಿ ಗುಡ್. ಎಂಎ ಓದಿ ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದಾರೆ ಅಂದ್ರೆ? ಅದೇ ಕಲಾಭಿಮಾನ. ಭರತ ವಂಶದವರು, ಅಮೆರಿಕಾದಲ್ಲಿ ಸಿತಾರ್ ಬರಸ್ತಾರಲ್ಲ ರವಿಶಂಕರ್, ಅವ್ರು ನಮ್ ಸ್ವಂತ. ಹೌದು, ಹಿಂದಿ ಒಬ್ಬ ದೊಡ್ಡ ಪೇಂಟ್ ಇದ್ರು ನೋಡಿ, ರವಿ ವರ್ಮ. ನಮ್ ಸಂಬಂಧಿಕರು. ಹಿಂದಿ ಪಿಕ್ಚರ್ ನಲ್ಲಿ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಇದಾರ ನೋಡಿ. ಅದೇ ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್, ರಾಜೇಶ್ ಖನ್ನಾ ಇಲ್ವಾ? ಅವರೆಲ್ಲ ನಮ್ಮ ಅಮ್ಮನ ರಿಲೇಷನ್. ನೋಡಿ, ನೀವೇನ್ ಕೇಳೋದಿದ್ರು ನನ್ನನ್ ಕೇಳಿ. ನಿಮ್ ನೇಟಿವ್ ಪ್ಲೇಸ್? ಚಿತ್ತನಹಳ್ಳಿ. ಬಂಡಲ್ಗಿರಿ ಅಂತ ಹೇಳಿದ್ರು ನಿಮ್ ತಾಯಿ, ಅವ್ರು ಹೇಳೋದೆಲ್ಲ ಬಂಡಲ್. ಗಿರಿನ ಬಿಟ್ಬಿಡಿ, ನಾನ್ ಹೇಳ್ತಾ ಇರೋದೇ ಸರಿ. ನಿಮ್ ತಂದೆ ಎಲ್ಲಿದ್ದಾರೆ? ನಮ್ ತಾಯಿಗೆ ಗೊತ್ತಿಲ್ದಿರೋ ವಿಷಯನ ನಾನ್ ಹೇಗೆ ಹೇಳಿ? ಗಾಯತ್ರಿ, ನಿಜ ಹೇಳೋಕೆ ಹಿಂಜರಿ ಬಾರ್ದಮ್ಮ. ಸುಳ್ಳ ಗ್ಯಾರೇಜ್ ಅಂತ ಕರ್ಕೊಂಡ್ ಬಂದಿದ್ರೆ ತಪ್ಪಾಯ್ತು. ನೋಡಿ, ನೀವೇನ್ ಓದಿದ್ದೀರಾ? ಪಿ ಯು ಸಿ ಪಾಸ್ ಮಾಡಿದೆ, ಆಮೇಲೆ ನಮ್ಮಮ್ಮ ಓದೋದನ್ನ ಬಿಡಿಸಿ ನಾಟಕಕ್ಕೆ ಸೇರಿಸ್ಬಿಟ್ರು. ಗಾಯತ್ರಿ ಅವ್ರೆ, ನೀವೇನ್ ಓದಿಲ್ದೇ ಇದ್ರು ಪರವಾಗಿಲ್ಲ, ಇರೋದನ್ನ ಹೀರೋ ಹಾಗೆ ಹೇಳುವಂತ ಚಿನ್ನದಂತ ಗುಣ ಇದೆ, ಅದ್ ಸಾಕು. ಇಲ್ದೆ ಇರೋ ದೊಡ್ಡಷ್ಟಕ್ಕೆ ಹೇಳ್ಕೊಳಕ್ಕಿಂತ ನಿಮ್ ತರ ಫ್ರಾಂಕ್ ಆಗಿ ಮಾತಾಡೋರ್ನ ನಾವ್ ತುಂಬಾ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ನಾವ್ ಬರ್ತೀವಿ. ನಮಸ್ಕಾರ. 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 ತಪ್ಪಿಸ್ಕೊಂಡು ನೋಡ್ತೀನೋ ಈಗ ಹೊರ ನೋಡೋಣ. ಪ್ಲೀಸ್, ನನ್ ಕೊಲ್ಬೇಡ, ಬಿಟ್ಬಿಡು. ಬಿಟ್ಬಿಡ್ತೀನಿ, ಖಂಡಿತ ಬಿಟ್ಬಿಡ್ತೀನಿ. ಅಲ್ಲಿ ಯಾವಾಗ ಬುಲೆಟ್ ನ ವೇಸ್ಟ್ ಮಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ನೀನೆ ಕಣ್ ಮುಚ್ಕೊಂಡು ಕೆಳದ್ ಬಿಡು. ಬೇಡ, ನಿಂದಮ್ಮಯ್ಯ, ನನ್ ಬಿಟ್ಬಿಡು. ನಮ್ಗ್ತೀಯೋ ಇಲ್ಲ? ನಾನೇ ತಳ್ಳು. ಲೂಸಿ ಲೂಸಿ ಅಂತೂ ನೀನ್ ಇದನ್ನ ನನ್ ಟೆಸ್ಟ್ ನಲ್ಲಿ ಪಾಸ್ ಆಗ್ಬಿಟ್ಟೆ. ನೀನ್ ಎಷ್ಟು ಬೋಲ್ಡ್ ಇರಲ್ಲ ಅನ್ನೋದನ್ನ ನಾನ್ ತಿಳ್ಕೊಂಡೆ. ಇಷ್ಟೆಲ್ಲ ನಾಟಕನ ನಾನ್ ಯಾಕೆ ಆಡ್ದೆ ಗೊತ್ತಾ? ಯಾಕೆ? ನಾನು ಯಾವಾಗಲೂ ಅಡ್ವೆಂಚರಸ್ ಗಳು. ನಾನು ಮಾಡೋ ಪ್ರತಿಯೊಂದು ಕೆಲಸನು ಅಡ್ವೆಂಚರಸ್ ಆಗಿ ಇರುತ್ತೆ ಅಂತ ನಿನಗೂ ಚೆನ್ನಾಗ್ ಗೊತ್ತೆ ತಾನೆ? ಹೌದು, ನಾನ್ ಮದುವೆ ಆಗೋ ಹುಡುಗಿನೂ ನನ್ನ ಹಾಗೆ ಅಡ್ವೆಂಚರಸ್ ಆಗಿರ್ಬೇಕು. ಯಾಕೆಂದ್ರೆ ನಾನು ಯಾವಾಗ್ಲೂ ಫಾರಿನ್ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇರ್ತೀನಿ. ಏನು, ನೀನು ನನ್ನ ಮದುವೆ ಆದ್ಮೇಲೆ ನಾನು ಊರ್ನಲ್ಲಿ ಇಲ್ದೇ ಇರುವಾಗ
ನನ್ನ ವ್ಯವಹಾರಗಳನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಅಪಾಯ ಏನಾದ್ರೂ ಬಂದ್ರೆ ಹೇಗೆ ನಿಭಾಯಿಸ್ತೀವ ಅಂತ ಈ ದಿನ ನಿನ್ನ ಟೆಸ್ಟ್ ಮಾಡಿದೆ. ರಿಯಲಿ ಯು ಆರ್ ವೆರಿ ಕ್ಲವರ್ ಅಂಡ್ ಬೋಲ್ಡ್ ಗರ್ಲ್. ನೋಡು ಬುಲೆಟ್ಸ್ ಎಲ್ಲ ನನ್ನ ಜೇಬಿನಲ್ಲೇ ಇದೆ, ಬರೀ ರಿವಾಲ್ವರ್ ಅನ್ನು ತೋರಿಸಿ ನಿನ್ನ ಹೆದರಿಸಿದೆ ಅಷ್ಟೇ. ಇನ್ನೊಂದು ವಾರದಲ್ಲೇ ನಮ್ಮ ಮದುವೆನ ಬಹಳ ಗ್ರ್ಯಾಂಡ್ ನಡೆಯಕ್ಕೆ ಏರ್ಪಾಡು ಮಾಡ್ತೀನಿ. ಓಕೆ? ನಿಜವಾಗ್ಲು ಸತ್ಯವಾಗ್ಲು ಥ್ಯಾಂಕ್ ಯು ಮೇಡಿಯರ್. ನೀವು ಟೈರ್ ಕಿಂಗ್ ಸೈಮನ್ ತಾನೇ? ಸಾರಿ ಐ ಆಮ್ ನಾಟ್ ಟೈರ್ ಕಿಂಗ್ ಬಟ್ ಐ ಆಮ್ ಕಿಂಗ್ ಆಫ್ ಮೈ ವುಡ್ ಬಿ. ವಾಟ್ ಸ್ವೀಟಿ? ಎಸ್ ಮೈ ಕಿಂಗ್. ಟಾಟಾ. ಅಂದಹಾಗೆ ನಿಮ್ಮ ಹೆಸರು? ವಿಕ್ರಮ್ ಅಂತ. ವೈ ಮಿಸ್ಟರ್ ವಿಕ್ರಮ್, ನಮ್ಮ ಮದುವೆಗೆ ನೀವೇ ಫಸ್ಟ್ ಗೆಸ್ಟ್. ಇನ್ವಿಟೇಷನ್ ಕಳಿಸ್ತೀನಿ, ಬಾಯ್. ನೋಡ್ದೇನೆ ಪೇಪರ್ ನಲ್ಲಿ ಏನ್ ಹಾಕಿದ್ದಾರೆ ಅಂತ. ನೀನೇನೋ ಮಹಾ ಸಕಲ ಗುಣ ಸಂಪನ್ನೆ ಅಂತೆ, ನಾನು ಬುರುಡೆ ದಾಸಯ್ಯನಂತೆ. ತಪ್ಪೇನು ಇರೋದಂತಾನೆ ಬರ್ದಿದ್ದಾರೆ. ನೀನ್ ನನ್ ಮಗಳೇನೆ? ನನಗೇನ್ ಗೊತ್ತು, ನೀನ್ ಹೇಳಿದ್ನ ನಾನ್ ನಂಬ್ಕೊಂಡಿದ್ದೀನಿ. ನೋಡ್ದೇನಕ್ಕ, ನಿನ್ನ ಮಗಳು ಎಷ್ಟು ಕೊಬ್ಬಿದ್ದಾಳೆ ಅಂತ. ಇನ್ನೊಂದ್ಸಲ ನನ್ ವಿಚಾರಕ್ಕೆ ನೀನ್ ಬಾಯ್ ಹಾಕಿದ್ರೆ ಏನೇ ಮಾಡ್ತೀಯ? ಅವನು ನನ್ ತಮ್ಮ ಕಣೆ. ಅಯ್ಯೋ, ಇದಕ್ ಅವನೊಂದೇನ್ ಪ್ರಯೋಜನ? ಇಷ್ಟಕ್ಕೆಲ್ಲ ಕಾರಣ ಆ ವಿಕ್ರಮ್. ನನಗೆ ಜೈಲ್ ಹೋಗಕ್ ಪರ್ಮಿಷನ್ ಕೊಡು. ಯಾಕೋ? ನಾನು ನೀನು ಕಾಣುತ್ತಿರುವ ಸುಂದರವಾದ ಕನಸುಗಳಿಗೆ ಬೆಂಕಿ ಇಟ್ಟಿದ್ದಾನೆ ಆ ದ್ರೋಹಿ ವಿಕ್ರಮ್. ಭವ್ಯವಾದ ನನ್ನ ಭಾವಿ ಪತ್ನಿ ಬಾಳಿಗೆ ಕಿಚ್ಚು ಹಚ್ಚಿದ್ದಾನೆ ಆ ಚಂಡಾಲ. ಅಕ್ಕಯ್ಯ ಕುರುವಾನತಿಯನ್ನು, ನಾನು ಸರಮನೆ ಸೇರಿದ್ರೂ ಚಿಂತೆ ಇಲ್ಲ, ಅವನನ್ನು ಕೊಲೆ ಮಾಡಿ. ಬಾವಾ, ನಾಟಕ ಆಡೋಷ್ಟು ಸುಲಭ ಅಲ್ಲ ಕೊಲೆ ಮಾಡೋದು. ನೋಡು ಗಾಯೋ, ನಿನಗಿನ್ನು ನನ್ನ ವಿಷಯ ಗೊತ್ತಿಲ್ಲ. ನಾನ್ ಎಂಥೆಂಥ ರೌಡಿಗಳನ್ನ ಸಾಕ್ತಿದ್ದೀನಿ ನನಗೆ ಗೊತ್ತಿಲ್ಲ. ನೋಡ್ತಾ ಇರು ಇಷ್ಟರಲ್ಲೇ ಅವನ ಗತಿ ಏನಾಗತ್ತೆ ಅಂತ. ಅಮ್ಮ, ನಿನ್ನ ಅಪ್ಪ ಅಮ್ಮನ ಕಡೆ ಯಾರಾದ್ರೂ ಸ್ಕ್ರೂ ಲೂಸ್ ಆದವರಿದ್ರ? ನಮ್ ದೊಡ್ಡಪ್ಪನಿಗೆ 60ನೇ ವರ್ಷದಲ್ಲಿ ತಲೆ ಕೆಟ್ಟು ಹುಚ್ಚು ಹಿಡಿದಿತ್ತಂತೆ. ಇದು ಅದೇ ಕೇಸು. ಮೊದ್ಲು ಇವನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸು. ಏನು ಶೃಂಗಾರ ಮನ್ಮಥನ ರಥ ಅರ್ಜೆಂಟ್ ಆಗಿ ಯಾವ ಕಡೆ ಪ್ರಯಾಣ ಹೊರಟಿರೋದು? ಅಪ್ಪ, ಅದು ನನಗೋಸ್ಕರ ನನ್ನ ಫ್ರೆಂಡು. ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು? ಅದು ಅದು ಅದನ್ನೇಪ್ಪ. ಅದು ಇಲ್ಲ ಇದು ಇಲ್ಲ, ಗ್ಯಾರೇಜ್ ಅಲ್ಲಿ ತುಂಬಾ ಕೆಲಸ ಇದೆ, ಅರ್ಜೆಂಟ್ ಆಗಿ ಕಾರ್ ಡೆಲಿವರಿ ಕೊಡಬೇಕು. ನೀನು ಬಟ್ಟೆ ಬಿಚ್ಚಿಟ್ಟು ಬರ್ತೀಯೋ ಇಲ್ವೋ? ಅಪ್ಪ, ಆ ಡೆಲಿವರಿ ನೀನೇ ಮಾಡ್ಬಿಡಪ್ಪ. ನೋಡು, ಇವತ್ತೊಂದ್ ದಿವಸ ನಾನು ಬಿಟ್ಕೊಡು, ನನ್ನ ಫ್ರೆಂಡ್ ನನಗೋಸ್ಕರ ಕಾಯ್ತಾ ಇರ್ತಾರೆ, ಟೈಮ್ ಆಗೋಯ್ತು. ನೋಡ, ನೀನ್ ಬಟ್ಟೆ ಬಿಸ್ತಿಯೋ ಇಲ್ಲ ನಾನೇ ಬಿಚ್ಚಿಡ, ನನ್ ಬಟ್ಟೆ ಎಲ್ಲ ಕೊಳೆ ಆಗುತ್ತೆ. ಮಗನೇ, ಬಟ್ಟೆ ಕೊಳೆ ಆದ ಕಡೆ ಹೊಟ್ಟೆ ತುಂಬೋದು, ನೀನು ಬಟ್ಟೆ ಬಿಸ್ತಿಯೋ ಇಲ್ಲ. ಏನ್ ಮಾವ, ಮಗನ್ ಜೊತೆ ಜೂಟ ಆಡ್ತಿದ್ದೀರಾ? ಓಹೋ ಓಹೋ, ಈ ರತಿದೇವಿ ಮುಖ ನೋಡಕ್ಕೆ ಈ ಮನ್ಮಥ ಹೊರಟಿದ್ನೋ? ಇರು ಇರು, ನಿನ್ನ ಅಂದವಾದ ಮುಖಕ್ಕೆ ಸ್ವಲ್ಪ ಮಸಿ ಹಚ್ಚಿ ದೃಷ್ಟಿ ತೆಗಿತೀನಿ, ಯಾಕೆಂದ್ರೆ ದಾರಿಲಿ ಅದು ಎಷ್ಟು ಕಣ್ಗಳು ಬಿದ್ದಿರುತ್ತೋ ಏನೋ. ವಂಡರ್ಫುಲ್ ವಂಡರ್ಫುಲ್, ವೆರಿ ಗುಡ್ ಪೋಸ್. ಕ್ಯಾಮ್ರಾ ಇದ್ದಿದ್ರೆ ಒಂದು ಫೋಟೋ ತೆಗೆದು ದೊಡ್ಡದ ಫ್ರೇಮ್ ಹಾಕಿ ಇಟ್ಬಿಡ್ತಿದ್ದೆ. ಅಪ್ಪ ಮನ್ಮಥ, ನಿನಗೋಸ್ಕರ ರತಿದೇವಿ ಹೊರಗಡೆ ಕಾಯ್ತಿದ್ದಾಳೆ, ಕಾರ್ ಡೆಲಿವರಿ ನಾನೇ ಕೊಟ್ಕೋತೀನಿ. ರೈಟ್ ರೈಟ್. ಹೃದಯ ವೀಣೆ ಮೀಟಲು ಕಣ್ಣೋಟದಲ್ಲಿ ಹೊಸ ರಾಗವನ್ನು ಹಾಡುತ್ತಿದೆ. ಹೃದಯ ವೀಣೆ ಮೀಟಲು ಕಣ್ಣೋಟದಲ್ಲಿ ಹೊಸ ರಾಗವನ್ನು ಹಾಡುತ್ತಿದೆ.
ಬಳಿ ಬಂದು ಒಮ್ಮೆ ಕೇಳು ಅದು ಯಾವ ರಾಗ ಹೇಳು ಕಾಮರಿಗ ಗರಿ ಸನಿ ಸರಿ ಸನಿ ಪನಿ ಸದಿ ಮಾಮ ಕಮರಿ ಗರಿ ಸನಿ ಸರಿ ಮಪ ಸರಿ ಮಪನಿ ಸನಿ ಮಾಮರಿ ಗರಿ ಸರಿ ಮಪನಿ ಸ ಹೃದಯ ವೀಣೆ ಮೀಟಲು ಕಣ್ಣೋಟದಲ್ಲೇ ಹೊಸ ರಾಗವನ್ನು ಹಾಡುತ್ತಿದೆ ಸದಾ ಸುಧಿಯು ಅರಿಯದೆ ಹೋದರು ಸುಖವ ಹಿತವ ಕಣ್ಣಿ ಹೃದಯ ವೀಣೆ ಮೀಟಲು ಕಣ್ಣೋಟದಲ್ಲೇ ಹೊಸ ರಾಗವನ್ನು ಹಾಡುತ್ತಿದೆ ಇದೇನು ಇಷ್ಟೊಂದು ದೀಪಾಗಿ ಯೋಚನೆ ಮಾಡ್ತಾ ಇದೆಯಲ್ಲ ನನ್ನ ಫ್ಯೂಚರ್ ಬಗ್ಗೆ ನಿನ್ನ ಫ್ಯೂಚರ್ ಚೆನ್ನಾಗೇ ಇದೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸಾಕು ಸುಮ್ಮನಿರಿ ನಿಮ್ಮ ಹುಡುಗಾಟ ವಿಕ್ರಮ್ ನನಗೆ ಈ ನಾಟಕ ಜೀವನ ಸಾಕು ಅನ್ಸುತ್ತೆ ಓ ಸಿನಿಮಾಗೆ ಸೇರ್ಬೇಕೇನು ನಾಟಕ ರಂಗನು ಬೇಡ ಸಿನಿಮಾ ರಂಗನು ಬೇಡ ಸಂಸಾರ ರಂಗದಲ್ಲಿ ಕಥಾನಾಯಕಿ ಆಗ್ಬೇಕು ಅಂತ ಅದು ಖಂಡಿತ ಸಾಧ್ಯ ಇಲ್ಲ ಯಾಕೆ ನಿನ್ನ ಈ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಸೇರಿಸಿ ಚತುರ್ಭಾಷಾ ಹಿರಿಯನಾಗಿ ಮಾಡಬೇಕು ಅಂತ ನಿಮ್ಮ ಅಮ್ಮನ ಆಸೆ ಅವರ ಆಸೆ ಖಂಡಿತ ನೆರವೇರೋದಿಲ್ಲ ಯಾಕೆ ಈ ಹೀರೋನ ಮದುವೆ ಆಗಿ ಸದಾ ಸಂತೋಷವಾಗಿ ಜೀವನ ಸಾಗಿಸ್ಬೇಕು ಅನ್ನೋದೇ ನನ್ನ ನಿರ್ಧಾರ ನೆರವೇರಿಸ್ಕೊಡ್ತೀರಾ ನಿನ್ನ ಆಸೆನಾ ಆ ದೇವರು ಬೇಗ ನೆರವೇರಿಸ್ಕೊಡ್ಲಿ ಶುಭಶ ಶೀಘ್ರಂ ಸರಿ ಗಾಯತ್ರಿ ಬರ್ತೀನಿ ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ ಇಲ್ಲಿ ನಾನು ಊಟ ಮಾಡ್ಕೊಂಡೋದ್ರೆ ಅಲ್ಲಿ ನಮ್ಮ ತಂದೆ ಉಪವಾಸ ಮಾಡ್ಬೇಕಾಗತ್ತೆ ಯಾಕೆ ಗಾಯತ್ರಿ ನಮ್ಮ ತಾಯಿ ತಿರ್ಕೊಂಡ್ಮೇಲೆ ಎಷ್ಟೇ ಹೊತ್ತಾದ್ರೂ ನಾನು ಬಿಟ್ಟು ನಮ್ಮ ತಂದೆ ಊಟ ಮಾಡಲ್ಲ ನಾನು ಬರ್ತೀನಿ ಗುಡ್ ನೈಟ್ ಗುಡ್ ನೈಟ್ ಅಯ್ಯೋ ವಿಕ್ರಮ್ ಮಳೆ ಬರೋ ಹಾಗಿದೆ ನನ್ನ ಕಾರ್ ತಗೊಂಡು ಹೋಗಿ ಬೇಡ ಗಾಯತ್ರಿ ನಾನು ಬೇಗ ನಡ್ಕೊಂಡು ಹೋಗ್ತೀನಿ ನೋಡಿ ಮಳೆಯಲ್ಲಿ ನಿಂದು ಜ್ವರ ಬಂದು ಮಲಗಿ ಬಿಟ್ಟಿರಾ ಸುಮ್ಮನೆ ನನ್ನ ಕಾರ್ ತಗೊಂಡು ಹೋಗಿ ಪರವಾಗಿಲ್ವೇ ಈ ಜೀವದ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿನ ಮರ ಭದ್ರವಾಗಿದ್ರೆ ತಾನೆ ಅದು ನಂಬ್ಕೊಂಡಿರೋ ಬಳ್ಳಿನೂ ಚೆನ್ನಾಗಿರುತ್ತೆ ಇಲ್ಲದಿದ್ರೆ
ಓಹೋ ಸರಿ ಸರಿ ಅರ್ಥ ಆಯ್ತು. ನನ್ನ ಬಂಗಾರದ ಬಳ್ಳಿ ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಇಷ್ಟು ಹೊತ್ತಿನಲ್ಲಿ ಒಬ್ಬರು ಎಲ್ಲಿ ಕೊಟ್ಟಿದ್ದೀರಾ? ಕಾರ್ ಬ್ರೇಕ್ ಡೌನ್ ಆಗೋಯ್ತು, ಅದನ್ನಲ್ಲೇ ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ರೌಡಿಗಳು. ಸರಿ, ನಿಮ್ಮ ಮನೆ ಎಲ್ಲಿದೆ? ತುಂಬಾ ದೂರ. ಬನ್ನಿ, ನಾನು ಕರ್ಕೊಂಡು ಡ್ರಾಪ್ ಮಾಡ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಇಂಥ ಸಮಯದಲ್ಲಿ ತೊಂದರೆ ಏನು ಬಂತು? ಬನ್ನಿ. ಇಷ್ಟು ದೂರ ಬಂದಿದ್ದೀರಾ, ಮಳೆಯಲ್ಲಿ ಬೇರೆ ನಿಂತಿದ್ದೀರಾ. ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗಿ. ನೋ ನೋ ಥ್ಯಾಂಕ್ಸ್, ಈಗಾಗಲೇ ಟೈಮ್ ಆಗಿದೆ, ಇನ್ನೊಂದಿನ ಬರ್ತೀನಿ. ಪ್ಲೀಸ್, ಇಷ್ಟೊಂದು ಹೆಲ್ಪ್ ಮಾಡಿದವ್ರಿಗೆ ಒಂದು ಲೋಟ ಕಾಫಿ ಕೊಡಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗ್ಬೇಕಲ್ಲ. ದಯವಿಟ್ಟು ಬನ್ನಿ. ಓಕೆ, ಒಂದು ನಿಮಿಷ ಬಂದೆ. ತಗೊಳ್ಳಿ, ಕೂತ್ಕೊಳ್ಳಿ, ಈಗಲೇ ಬರ್ತೀನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಈ ಮನೆಯಲ್ಲಿ ನೀವೊಬ್ಬರೇ ಇದ್ದೀರಾ? ಇಲ್ಲ, ಇಬ್ರು. ಯಾರ್ಯಾರು? ನಾನು, ನೀವು. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ತಲೆ ಒರೆಸ್ಕೊಳ್ಳುವಾಗ ಕನ್ನಡಲ್ಲಿ ಯಾರೋ ಬಂದು ನಿಂತಾಗಾಯ್ತು. ನಾನ್ ತಿರುಗಿ ನೋಡೋಷ್ಟ್ರಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಅದೇ ವ್ಯಕ್ತಿನ ನನ್ನ ಕಾಲ್ ಕೂತ್ಕೊಳ್ಳುವಾಗ ನೋಡಿದೆ. ನಿಮಗೆಲ್ಲೋ ಭ್ರಮೆ, ಆ ರೌಡಿಗಳ ಜೊತೆ ಹೊಡೆದಾಡಿದ್ರಲ್ಲ, ಇನ್ನೂ ಅದೇ ಗುಂಗ್ನಲ್ಲಿದ್ದೀರಾ ಅಂತ ಕಾಣಿಸುತ್ತೆ. ಕೂತ್ಕೊಂಡು ಮ್ಯಾಗ್ಝಿನ್ ನೋಡ್ತಾ ಇರಿ, ನಾನು ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಓಕೆ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನ್ ನಿಮ್ಗೆ ತೊಂದ್ರೆ ಕೊಟ್ಟಾಗಾಯ್ತು. ನನ್ನಿಂದ ತಾನೇ ನಿಮ್ಗೆ ತೊಂದ್ರೆ. ನಿಮ್ ಹೆಸರು? ತಾರಾ. ಅಪಾಯಿಂಟ್ಮೆಂಟ್ ಅಲ್ಲಿ ಇದ್ದೀರಾ? ಓದ್ತಾ ಇದ್ದೀರೋ? ಪ್ರೈವೇಟ್ ಕಂಪನಿ ಒಂದ್ರಲ್ಲಿ ಸ್ಟೆನೋ ಆಗಿದ್ದೀನಿ. ಸಂತೋಷ.
ನಾನಿನ್ ಬರ್ತೀನಿ. ಏನಾಯ್ತು? ಯಾಕೋ ಇದ್ದಕ್ಕಿದ್ದಾಗೆ ತಲೆ ತಿರುಗ್ತಾ ಇದೆ. ಎಸ್ ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಕೊಲ್ಲೋಣ. ಎಲ್ಲಿ? ಯಾರು ಮಾತಾಡೋದು? ಅಡ್ರೆಸ್ಸು? ಈಗ ಬರ್ತೀನಿ. ಶ್ರೀನಾಥ್ ಎದ್ದಾಳ? ನಾನೆಲ್ಲಿದ್ದೀನಿ? ನೀವೆಲ್ಲ ಯಾಕೆ ಇಲ್ಲಿದ್ದೀರಾ? ಏನು ಗೊತ್ತಿಲ್ಲದೆ ಇರೋ ಒಂಥರ ಆಕ್ಟ್ ಮಾಡ್ತಾ ಇದೀಯಾ? ಹೇಳ ಮೇಲೆ ಹೇಳು. ಆ ಹುಡುಗಿನ ಯಾಕೆ ಕೊಲೆ ಮಾಡಿದೆ? ಕೊಲೆ ಮಾಡಿದೆ ಯಾರನ್ನ? ಸೆಕ್ಸ್ ಮ್ಯಾನ್ ಯಾಕಂತ ಕಾಣುತ್ತೆ. ಓವರ್ ಆಗಿ ಕುಡಿದು ಕೊಲೆ ಮಾಡಿಬಿಟ್ಟಿದ್ದಾನೆ. ಯಾಕೆ ಹುಚ್ಚಿಟ್ಟಾಗಿ ಮಾತಾಡ್ತಿದ್ದೀರ? ನಾನು ಕುಡಿದಿಲ್ಲ, ಯಾರನ್ನೂ ಕೊಲೆ ಮಾಡಿಲ್ಲ. ಮುಚ್ಚ ಬಾಯ್, ಸುಳ್ಳು ಹೇಳಿದ್ರೆ ಹಲ್ಲು ಕುಸ್ಬಿಡ್ತೀನಿ. ತಾರ ಅನ್ನೋ ಹುಡುಗಿನ ನೀನ್ ಕೊಲೆ ಮಾಡ್ಲಿಲ್ಲ? ತಾರ ಕೊಲೆನಾ? ನೀವೇನ್ ಹೇಳ್ತಿದ್ದೀರಾ? ನೋಡು, ಸುಮ್ನೆ ನಾಟಕ ಆಡ್ಬೇಡ. ಆ ತಾರನ್ನ ಯಾಕೆ ಮರ್ಡರ್ ಮಾಡ್ದೆ ಹೇಳು. ಸುಳ್ಳು, ನಾನು ಮರ್ಡರ್ ಮಾಡಿಲ್ಲ ಸರ್. ಇದ್ರಲ್ಲಿ ಏನು ಮೋಸ ಇದೆ? ಸುಮ್ನೆ ವಾದ ಮಾಡ್ಬೇಡ. ಕೊಲೆತ್ವಿ ನೋಡಿಲ್ಲಿ, ತಾರನ್ ಯಾವ ರೀತಿ ಕೊಲೆ ಮಾಡಿದ್ಯಾ ಅಂತ. ಈಕೆ ನಾನ್ ಕೊಲೆ ಮಾಡ್ಲಿಲ್ಲ. ರ್ಯಾಸ್ಕಲ್, ಸುಳ್ಳು ಬಗ್ಗಿದ್ಯಾ? ನೋಡ್ಕೋ ನಿನ್ ಮುಖಾನ. ನೀನ್ ಇವಳನ್ನ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಾಗ ನಿನ್ ಕೆನ್ನೆ ಎದೇನೆಲ್ಲ ಪರ್ಚಿದಾಳೆ. ಅದಕ್ ಸಾಕ್ಷಿಯಾಗಿ ನಿನ್ ಕೆನ್ನೆ ಚರ್ಮ ಉಗುರ್ನಲ್ಲಿ ಸೇರ್ಕೊಂಡಿದೆ. ಡಾಕ್ಟರ್ ಆಗ್ಲೇ ಅದನ್ನೆಲ್ಲ ಟೆಸ್ಟ್ ಮಾಡಕ್ ತಗೊಂಡೋಗಿದ್ದಾರೆ. ಈ ಕೇಸಿಂದ ನೀನ್ ತಪ್ಸ್ಗಳ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ನಿನ್ನ ನೇಣ ಹಾಕ್ತಾರೆ. ದೇವರಾಣೆ, ನಾನು ಈ ಕೊಲೆ ಮಾಡ್ಲಿಲ್ಲ. ಯಾರೋ ಈ ಕೊಲೆ ಬಲೆ ನನ್ನ ಸಿಕ್ಸೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್, ಸತ್ಯವಾಗಿ ಹೇಳ್ತಿದ್ದೀನಿ, ನನಗೇನು ಗೊತ್ತಿಲ್ಲ. ನಾನು ಕಾರ್ ಬರ್ತಿದ್ದಾಗ ರಸ್ತೆ ನಾಲ್ಕು ಜನ ರೌಡಿಗಳು ಇವಳ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ನಾನು ಇವಳನ್ನ ಕಾಪಾಡಿ ಮನೆ ಕರ್ಕೊಂಬಂದ್ಬಿಟ್ಟೆ. ಆಮೇಲೆ ಇವಳು ಬಲವಂತವಾಗಿ ನನಗೆ ಕಾಫಿ ತಂದುಕೊಟ್ಲು. ಕಾಫಿ ಕೊಡಿದ ತಕ್ಷಣ ನನಗೆ ತಲೆ ಸುತ್ತಾಗಾಯ್ತು. ಆ ಸಮಯದಲ್ಲಿ ಇವಳ ಹಿಂದೆ ಯಾರೋ ಒಬ್ಬ ಎತ್ತರವಾದ ವ್ಯಕ್ತಿ ನಗ್ತಾ ನಿಂತಿದ್ದ. ಅವನೇ ಕೊಲೆ ಮಾಡಿಬಿಟ್ಟು ಈ ಅಪಾದ ನನ್ನ ಮೇಲೆ ಬರೋ ಹಾಗೆ ಮಾಡ್ತಾನೆ. ಪ್ಲೀಸ್ ಇನ್ಸ್ಪೆಕ್ಟರ್, ನನ್ನ ಮಾತು ನಂಬಿ. ನಿನ್ ಕಂತೆ ಪುರಾಣ ಏನಿದ್ರು ಕೋರ್ಟ್ ನಲ್ಲಿ ಬಂದ ಹೇಳು. ಈಗ ಸದ್ ಮಾಡಿದೆ ನಮ್ ಜೊತೆ ಬಾ. ಏನಾಯ್ತು? ಬಾಡಿ, ನಾ ಪೋಸ್ಟ್ ಮಾರ್ಟಮ್ ಕಲ್ಸು. ಪ್ಲೀಸ್ ಇನ್ಸ್ಪೆಕ್ಟರ್, ನನ್ನ ಮಾತು ನಂಬಿ. ಇನ್ಸ್ಪೆಕ್ಟರ್ ಪ್ಲೀಸ್. ಹೋಗ್ ನೋಡಿ. ವಿಕ್ರಮ್, ವಿಕ್ರಮ್, ಏನು ಇದು? ಎಂತ ಕೆಲಸ ಆಗೋಯ್ತು? ನಿನ್ನ ಸ್ಥಿತಿಲಿ ನೋಡ್ತಿದ್ರೆ ನಾನೇನೆ ಓಡ್ದು ಹೋಗ್ತಿದ್ಯಲ್ಲಪ್ಪ. ಹಾಳ ಕಳ್ಳನ್ ಪಾಟ್ ಮಾಡಿ ಮಾಡಿ ಲಾಕಪ್ ಸೇರೋ ಹಾಗಾಯ್ತಲ್ಲೋ. ನಾನೇನೋ ಮಾಡ್ಲಿ, ಈಗ ನಾನೇನ್ ಮಾಡ್ಲಪ್ಪ? ಅಪ್ಪ, ಇದನ್ನೇ ಅಪ್ಪ ಕೆಟ್ಟ ಕಾಲ ಅನ್ನೋದು. ವಿಧಿ ಕೋಪಿಸ್ಕೊಂಡಾಗ ಅಂಥ ರಾಜವಿಕ್ರಮನ ಮೇಲೆ ಕಳ್ತನದ ಅಪವಾದ ಬಂತು. ನಾವು ಸಾಮಾನ್ಯ ಮನುಷ್ಯರು. ನಿನ್ನ ಆಟಕ್ಕೆ ಕಡು, ರಾಜ ವಿಕ್ರಮ ಅಂತ್ಯ, ನಳ ಮಹಾರಾಜ ಅಂತ್ಯ. ನಿಮ್ಮಪ್ಪ ಒಬ್ಬ ಸಾಧಾರಣ ಮೋಟಾರ್ ಮೆಕ್ಯಾನಿಕ್ ಕಡು. ಅವರಿಗಿಂತ ನಾವು ತಡ್ಕೊಳ್ಳೋ ಶಕ್ತಿ ಇಲ್ಲ ಕಡು, ಶಕ್ತಿ ಇಲ್ಲ ಕಡು. ಯಾಕಪ್ಪ ಅಳ್ತೀಯ? ಸತ್ಯ ಇನ್ನೂ ಸತ್ತಿಲ್ಲ. ನಿಜ ಏನು ಅಂತ ಇವತ್ತಲ್ಲ ನಾಳೆ ತಿಳಿದೇ ತಿಳಿಯುತ್ತೆ. ಯಾವ ಪಾಪಿ ನಿನ್ನ ಈ ಸ್ಥಿತಿಗೆ ತಂದಿದ್ದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ಯಾರು ಶತ್ರುಗಳು ಇಲ್ಲ, ನಾನು ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ಗಾಯತ್ರಿ, ಇಂಥ ಸಮಯದಲ್ಲಿ ನೀನು ಧೈರ್ಯ ಹೇಳಬೇಕು.
ಅದನ್ನ ಬಿಟ್ಟು ನೀನ್ ಅಳ್ತಾ ಇದ್ರೆ ನಿನ್ನೇ ನಂಬ್ಕೊಂಡ್ರೆ ಹೆಣ್ಣು ಮಗು ಕಣ್ಣು ಅಲ್ಲದೆ ಇನ್ನೇನ್ ಮಾಡ್ತಾಳೆ? ಮೊದಲು ನೀನ್ ಬಿಡುಗಡೆ ಆದ್ರೆ ಸಾಕು. ಆಯ್ತಲ್ಲ, ನಡೆ ನಡೆ. ಅಪ್ಪ, ನನ್ಗೆ ಹೀಗಾಯ್ತು ಅಂತ ಯೋಚನೆ ಮರೆಯೋದಕ್ಕೋಸ್ಕರ ಮತ್ತೆ ಸಾರ ಕೊಡಕ್ ಶುರು ಮಾಡ್ಬೇಡಿ. ಇದು ಬಿದ್ದು ಹೋಗೋ ಮರ ಕಣು. ಮೊದಲು ನಿನ್ನ ಯೋಗಕ್ಷೇಮ ನೋಡ್ಕೊಳು, ನಿನ್ನ ಯೋಗಕ್ಷೇಮ ನೋಡ್ಕೊ. ಗಾಯತ್ರಿ, ಬಾರಗಾಯತ್ರಿ ಏನೋ ಪಾಂಡಿ, ಏನಾಯ್ತು? ಇನ್ನು ಏನಾಗಿಲ್ಲ, ಆಗಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ಆಗತ್ತೆ. ತಗೊಳ್ಳಿ ಸ್ವೀಟ್ ನ ತಿನ್ನಿ, ತಗೊಂಡು ಬಾ ಏನ ಚಪ್ಪರಿಸಿ. ಯಾಕೋ ಇದೆಲ್ಲ, ಮೊದಲು ತಿನ್ನಿ ಆಮೇಲೆ ಹೇಳ್ತೀನಿ. ಸಂತೋಷ ಸಂತೋಷ, ನಮ್ಮ ಎದೆ ಒಡೆದೋಗೋಷ್ಟು ಸಂತೋಷ. ಏಯ್, ಅದೇನ್ ಬಗಳ ಪೇಪರ್ ನೋಡಿಲ್ವಾ? ಇವತ್ತು ಕೋರ್ಟ್ ಜಡ್ಜ್ಮೆಂಟ್. ನನ್ನ ವಿಲನ್ ವಿಕ್ರಮ್ಗೆ ಇವತ್ತು ಫಾಸಿ ಗ್ಯಾರಂಟಿ. ನಿನ್ನ ಮುಖಕ್ಕೆ ಬೆಂಕಿ ಹಾಕ ಮನುಷ್ಯನ ನೀನು. ಖಂಡಿತ ಅಲ್ಲ, ದುಷ್ಟ ಸಂಹಾರಕ್ಕಾಗಿ ಹುಟ್ಟಿರೋ ಶ್ರೀಮನ್ ನಾರಾಯಣ. ನಿನ್ ಹೆಣ ಅವನ ಮೇಲೆ ಯಾಕೆ ರೆಕ್ತಿಯ? ನನಗ್ ಗೊತ್ತಿತ್ತು ವಿಕ್ರಮ್ ಕೇಳಿ ಅಂತ, ಆದ್ರೆ ಒಂದ್ ಹೆಣ್ಣನ್ ಕೊಲೆ ಮಾಡೋ ಕಟ್ಕ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲಮ್ಮ. ಅವ್ರ ಕೊಲೆ ಮಾಡೋದನ್ನ ನೀನ್ ನೋಡಿದ್ಯಮ್ಮ? ನಾನ್ ನೋಡಿದ್ರೆ ಅವನ ಕೈಯಲ್ಲೇ ಕತ್ತರಿಸ್ ಹಾಕ್ಬಿಡ್ತಾ ಇದ್ದೆ. ಅಕ್ಕ, ಮಾಡಿದವ್ರು ಪಾಪ ಆಡದವ್ರ ಬಾಣಲಿಂದ ನಮ್ಗೆ ಯಾಕೆ ಕೋರ್ಟ್ ಇದೆ, ತೀರ್ಪಿದೆ, ನೇರಾಗ ಹಕ್ಕೆ ಇದೆ. ಅದು ನ್ಯಾಯಾಲಯ, ಅಲ್ಲಿ ನ್ಯಾಯಕ್ಕೆ ಬೆಲೆ ಸಿಗೋದು. ಅಲ್ಲ, ಕೋಳಿ ತಿಂದ್ರು ವಾಸನೆ ಹೋಗ್ಲಿಲ್ಲ ಅಂತ ಅವನು ಕೊಲೆಗಾರ ಅಂತ ತಿಳಿದ್ರು ಇನ್ನೂ ಅವನ ಮೇಲೆ ಆಸೆ ಇಟ್ಕೊಂಡಿದ್ಯಲ್ಲ ನೋಡು, ಅವರ ಪ್ರಾಣಿ ಅವನು ಪುನಃ ಬರಲ್ಲ ಬರಲ್ಲ ಬರಲ್ಲ. ಯಾಕೆ ಬರಲ್ಲ? ಅಷ್ಟು ಭದ್ರ ಮಾಡಿ ಒಳಗಡೆ ಹಾಕ್ಸಿದ್ದೀನಿ, ಏನ್ ತಿಳ್ಕೊಂಡಿದ್ಯಾ ನನ್ನ? ಅವ್ರ ಮನೆಗೆ ಹೋಗಿ ಅಡಿಗೆ ಮಾಡ್ತೀಯಾ? ಅವನ ಎದುರಿಗೆ ನನ್ನ ಹೀಯಾಳಿಸ್ತೀಯಾ? ನಿನ್ನ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು. ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಇನ್ನೆಲ್ಲಿ ಹೋಗ್ತಾಳೆ, ನಡೆಯೋ ವೈಭವನ ಕಣ್ಣಾರೆ ನೋಡಕ್ಕೆ ಕೋರ್ಟ್ ಹೋಗ್ತಿದ್ದಾಳೆ ಅಷ್ಟೇ. ಅಸರಿ, ಅಕಸ್ಮಾತ್ ಅವನ ಅಪರಾಧ ಅಲ್ಲ ಅಂತ ತೀರ್ಮಾನ ಆಗಿ ಬಿಡುಗಡೆ ಆಗೋಗ್ಬಿಟ್ರೆ ಎಲ್ಲಾದ್ರೂ ಉಂಟೆ? 15 ದೇವರಿಗೆ 14 ಸಲ ಹರಕೆ ಹೊತ್ತು 17 ತೆಂಗಿನಕಾಯಿ ಹೊಡಿತೀನಿ, ಈ ನನ್ನ ಮಗನ ಪರ್ಮನೆಂಟ್ ಒಳಗಡೆ ಹಾಕಿದ್ರೆ ಅಂತ. ಒಬ್ಬ ದೇವರಾದ್ರೂ ನಂಗೆ ಸಪೋರ್ಟ್ ಮಾಡಲ್ಲ. ಆಪಾದಿತನು ತಾನು ನಿರಪರಾಧಿ ಎಂದು ಹೇಳಿಕೊಂಡರೂ ಪೊಲೀಸರು ಒದಗಿಸಿರುವ ಸಾಕ್ಷಿಗಳು ಮಾಡಿರುವ ಅಪರಾಧವನ್ನು ಸ್ಥಿರಗೊಳಿಸಿವೆ. ಕೊಲೆಯಾದ ಹೆಣ್ಣು ತಪ್ಪಿಸಿಕೊಳ್ಳುವ ಹೋರಾಟದಲ್ಲಿ ಆಪಾದಿತನ ಕೆನ್ನೆಗಳ ಮೇಲೆ, ಎದೆಯ ಮೇಲೆ ಮಾಡಿದ ಉಗುರಿನ ಗಾಯಗಳು, ಕೊಲೆ ನಡೆದ ಸ್ಥಳದಲ್ಲಿ ಕಂಡುಬಂದ ಬೆರಳಿನ ಗುರುತುಗಳು ಹತ್ಯೆಗೆ ಸಾಕಷ್ಟು ಆಧಾರ ನೀಡಿವೆ. ಈ ಎಲ್ಲಾ ಕಾರಣಗಳಿಂದ ಐಪಿಸಿ 302 ಸೆಕ್ಷನ್ ಪ್ರಕಾರ ಅಪರಾಧಿಗೆ ನ್ಯಾಯಾಲಯ ಜೀವಾವಧಿ ಕಠಿಣ ಶಿಕ್ಷೆಯನ್ನು ನೀಡಿದೆ. ಇಲ್ಲ, ನನ್ನ ಮಗ ಕೊಲೆಗಾರ ಅಲ್ಲ, ನನ್ನ ಮಗ ಕೊಲೆಗಾರ ಅಲ್ಲ. ಸುಳ್ಳು ಸುಳ್ಳು, ಇದನ್ಯಾಯ ಇದನ್ಯಾಯ. ನನ್ನ ವಿಕ್ರಮ್ ಕೊಲೆಗಾರ ಅಲ್ಲ, ನನ್ನ ವಿಕ್ರಮ್ ಕೊಲೆಗಾರ ಅಲ್ಲ. ನನ್ನ ಮಗನ ಬಾಳೆಲ್ಲ ಹಾಳಾಗೋಯ್ತು, ಅವನ ಭವಿಷ್ಯ ಮಣ್ಣಾಗೋಯ್ತು, ನಿನ್ನ ಆಸೆ ಇಲ್ಲ ನುಚ್ಚು ನೂರಾಗೋಯ್ತಲ್ಲ. ಮಗನ್ ಬಿಡಿ ಮವ, ಇನ್ನ ಮೇಲಿನ ಕೋರ್ಟ್ ಇದೆ, ಶಕ್ತಿ ಇರೋ ತನಕ ಹೋರಾಡೋಣ. ನನ್ನ ವಿಕ್ರಮ್ ನಿರಪರಾಧಿಂದ ಪ್ರೂವ್ ಮಾಡೋಣ. ವಿಕ್ರಮ್ ಒಬ್ಬ, ವಿಕ್ರಮ್ ನೀನು ಬಿಟ್ಟು ನನ್ ಹೇಗಿರ್ಲಪ್ಪ ಹೇಗಿರ್ಲು? ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ಅಳ್ಬೇಡ ಗಾಯತ್ರಿ, ನನ್ನ ನಿರಪರಾಧಿ, ದೇವರು ನನಗೆ ಖಂಡಿತ ಅನ್ಯಾಯ ಮಾಡಲ್ಲ. ಇನ್ನೆಲ್ಲಿ ದೇವರು, ನನ್ನ ಭಾಗಕ್ಕೆ ಯಾರೂ ಇಲ್ಲ, ಯಾರೂ ಇಲ್ಲ. ವಿಕ್ರಮ್
ಸ್ವಾಗತ ಹೊಸ ಗಿರಾಕಿಗೆ, ಸುಸ್ವಾಗತ ಹೊಸ ಗಿರಾಕಿಗೆ. ನನ್ನ ಮಗ ಏನೋ ಗಾಡ್ರೇಜ್ ಬೀಗ ಆಗ್ತಾ ಇದ್ದಾನೆ, ಮಾಡೋದ್ ಕಳ್ಳರನ್ ಕಾಯೋ ಕೆಲಸ, ಅದಕ್ಕೆ ಸ್ಟೈಲ್ ಬೇರೆ. ಹೋಗ ಹೋಗರೆ. ನನ್ನ ಹೆಸರು ಶಂಕರಪ್ಪ, ನಿನ್ನ ಹೆಸರು? ನಾನೊಬ್ಬ ಕಸಬ್ದಾರ್ ಕಳ್ಳ, ನಂಬರ್ ಇರೋ ಲಾಕರ್ನೇ ತೆಗೆದು ಹಣ ಹೊಡಿಬೇಕು ಅನ್ನೋಷ್ಟ್ರೊಳಗೆ ಆ ದೇವಾರ್ಸಿ ನನ್ನ ಮಗನ ನಾಯಿ ಬೊಗಳ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟೆ. ನೀನೇನ್ ಮಾಡ್ದೆ? ನಾನೇ ನಿನ್ನ ಹಕ್ಕ ಕಳ್ಳ ಅಲ್ಲ. ಅಯ್ಯೋ ಪಾಪ ಆಡ್ಕಸ್ಬಿ, ಮತ್ತೆ ನಿನ್ನ ಹಿಡ್ಕೊಂಬಂದ್ ಯಾಕೆ ಒಳಗ್ ತಳ್ಳಿದ್ರು? ಕೊಲೆ ಮಾಡ್ದೆ ಅಂತ. ಕೊಲೆ ಮರಣ ಕೊಲಿ ಮುಚ್ಚಬಾಯ್. ಅದಕ್ಕೆ ಯಾಕಯ್ಯ ಆಗ್ರೇಕೋತಿಯ? ಹೊಸದ್ರೆ ನನ್ ಕಳ್ಳ ಅಂತ ಯಾರಾದ್ರೂ ಹೇಳಿದ್ರೆ ಸಿಡಿದು ಬಿಡ್ತಾ ಇದ್ದೆ, ಅದು ತಪ್ಪು ಅಂತ ಈಗ ತಿಳಿಯಿತು. ಅದಕ್ಕೇನಯ್ಯ ಪಾಠ ಹೇಳ್ಕೊಡೋನ್ ಮೇಸ್ಟ್ರು ಅಂತಾರೆ, ಔಷಧಿ ಕೊಡೋನ್ ಡಾಕ್ಟ್ರು ಅಂತಾರೆ, ಹಾಗೇನೆ ಕಳ್ತನ ಮಾಡೋನ್ ಕಳ್ಳ ಅಂತಾರೆ, ಕೊಲೆ ಮಾಡಿದವನ್ ಕೊಲೆಗಾರ ಅಂತಾರೆ. ಅಲ್ಲಿ ಬಿಡು ನೋಡು, ಕಸಬಿಗೆ ತಕ್ಕನಾಗ ಹೆಸರು ಇರುತ್ತೆ, ಉದ್ಯೋಗಕ್ಕೆ ತಕ್ಕನಾಗೆ ಗೌರವ ಇರುತ್ತೆ ಕಣಯ್ಯ. ಈಗ ನೀನ್ ಸುಮ್ನೆ ಇರ್ತೀಯೋ ಇಲ್ಲ? ಇಷ್ಟಕ್ಕೆಲ್ಲ ಯಾಕೆ ಕೋಪಿಸ್ಕೊಳ್ತೀಯ ಮರಿ? ನೋಡೋ ನಮ್ದು ದೊಡ್ಡ ಪದವಿನೆ, ಇರೋಕ್ ದೊಡ್ಡ ಬಿಲ್ಡಿಂಗು, ಗೌರವ ಕಾವಲು, ತೊಡೋಕ್ ಸ್ಪೆಷಲ್ ಬಟ್ಟೆ, ಗಂಟೆ ಹೊಡೆದ ತಕ್ಷಣ ತಟ್ಟೆ ಊಟ. ಈ ವೈಭವ ಅಲ್ಲ ಯೋಗ ಮರಿ, ಯೋಗ. ಬೇಜಾರು ಮಾಡ್ಕೋಬೇಡ ಮರಿ, ಬೇಜಾರು ಮಾಡ್ಕೋಬೇಡ, ಕೂತ್ಕೋ. ಇವತ್ತಿನಿಂದ ನಾವಿಬ್ರು ರೂಮ್ಮೇಟ್ಸ್, ವಿಶ್ವಾಸದಿಂದ ನಡ್ಕೊಂಡ್ರೆ ಸಂತೋಷವಾಗಿರ್ತೀನಿ. ನೋಡು ವಯಸ್ಸಿನಲ್ಲಿ ಕಸದಲ್ಲಿ ನಾನು ಹಿರಿಯ, ನನ್ನ ಮಾತು ಕೇಳು. ಯಾರ ಸೊಳ್ಳೆ ಕಾಟ ಯಾವತ್ ತಪ್ಪುತ್ತೇನು? ಶಂಕರಪ್ಪ, ಬೀಗ ಹಾಕ್ತಾಗೆ ಇದ್ದೆ, ನೀನ್ ಹೇಗ್ ಹೋಗಿದ್ದೆ? ಇದನ್ನ ಆರ್ಡಿನರಿ ಬ್ರೈನು ಅಂತ ತಿಳ್ಕೋಬೇಡ ಮರಿ, ಸ್ಪೆಷಲ್ ಬ್ರೈನು, ಸ್ಪೆಷಲ್ ಬ್ರೈನು. ನೋಡು ಒಂದು ಸಲ ಬೀಗದ ಕೈನ ಕಣ್ಣಲ್ಲಿ ನೋಡಿದ್ರೆ ಸಾಕು, ಮೆದುಳು ಫೋಟೋ ತೆಗೆದು ನೆಗೆಟಿವ್ ತೊಳೆದು ಪಾಸಿಟಿವ್ ನ ಕವರ್ನಲ್ಲಿ ಹಾಕಿಟ್ಟಿರುತ್ತೆ. ಆ ದಡಿಯ ದಂಡ್ಲಪ್ಪು ವಾರ್ಡನ್ ಹತ್ರ ಒರಿಜಿನಲ್ ಬೀಗದ ಕೈ ಇದೆ, ನನ್ನ ಹತ್ರ ಡೂಪ್ಲಿಕೇಟ್ ಇದೆ, ಡೂಪ್ಲಿಕೇಟು. ಅದ್ ಸರಿ, ಇಷ್ಟೊತ್ತನ ಎಲ್ಲಿಗೆ ಹೋಗಿದ್ದೆ? ಬೇಡೆ ಎಸ್ಕೊಂಡು ಬರಕ್ ಹೋಗಿದ್ದೆ ಮರಿ, ಇದಿಲ್ಲ ಅಂದ್ರೆ ನನ್ ಬ್ರೈನೇ ಡಲ್ಲು. ಅಲ್ಲ ಬೀಗದ ಕೈ ಇದೆಯಲ್ಲ, ಇಷ್ಟ ದಿನ ಆದ್ರೆ ಯಾಕೆ ನೀನ್ ತಪ್ಪಿಸ್ಕೊಂಡು ಹೋಗ್ಲಿಲ್ಲ? ಅಯ್ಯೋ ಹುಚ್ಚಪ್ಪ, ಹೊರಗಡೆ ಇರೋ ಕಲ್ಲಿನ ಕೋಟೆ, ಕಟ್ಟ, ಪೊಲೀಸ್ ಕಾವಲು ಇವೆರಡನ್ನೂ ನಿಭಾಯಿಸ್ಕೊಂಡು ಹೋಗಿ ಬೇಟೆ ಆಡಿದ್ರೆ ಆರು ತಿಂಗಳ ಮಜಾ ಮಾಡ್ತಾ ಹಾಯಾಗಿರ್ಬೇಕು ಗೊತ್ತಾ? ಅಂತ ಚಾನ್ಸ್ ಕಾಯ್ತಾ ಇದೀನಿ, ಇನ್ನೂ ಸಿಕ್ಕಿಲ್ಲ. ಅದನ್ ಬಿಟ್ಟು ಅಡ್ಕಸ್ಬಿಯಾಗಿ ಇವ್ರ ಕೈ ಸಿಕ್ಕೊಂಡ್ರೆ ಮುಗೀತು ಕತೆ. ನಾಯಿ ಆ ಕುತ್ತಿಗೆ ಸರ್ಪಳಿ ಬಿಗಿದ ಕತ್ಲೆ ಕೊಣಕ್ ತಳ್ತಾರೆ. ಹೆಂಡ್ತಿನ ಕಳ್ಕೊಂಡಾಗ ಒಂಥರ ವ್ಯಥೆ,
ಮಗ ದೂರ ಆದಾಗ ಇನ್ನೊಂಥರ ವ್ಯಥೆ. ಇದು ನನ್ನ ಜೀವನದ ಕಥೆ. ಈ ಹಾಡು ವಿಷಯನ ಕುಡಿಬೇಡಿ ಅಂತ ಡಾಕ್ಟರ್ ಎಷ್ಟು ಸಾರಿ ಹೇಳಿದ್ದಾರೆ? ಅವ್ರಿಗೇನಮ್ಮ ಬೇಕಾದಾಗ ಹೇಳ್ತಾರೆ, ನನ್ನ ಹೊಟ್ಟೆವರಿ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಜೀವನಕ್ಕೆ ಆಸರೆ ಆಗಿದ್ದವನು ಅವನೊಬ್ಬನೇ ಮಗ, ಅವನಿಗೆ ಜೀವಾವಧಿ ಶಿಕ್ಷೆ ಆಗೋತಲ್ಲಮ್ಮ. ಅವನ ಕತ್ತಲ ಕೋಣೆಯಿಂದ ಹೊರಗೆ ಬರೋ ಹೊತ್ತಿಗೆ ಮುತ್ಕ ಆಗಿರ್ತಾನಲ್ಲಮ್ಮ, ಮುತ್ಕ ಆಗಿರ್ತಾರೆ. ನನ್ ಹೇಗಮ್ಮ ಬದುಕಿರ್ಲಿ, ನನ್ ಹೇಗ್ ಬದುಕಿರ್ಲಿ? ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಮೇಲಿನ ಕೋಡ್ಕ ಬಿಲ್ ಮಾಡೋಕೆ ಏರ್ಪಾಟ್ ಮಾಡಿದ್ದೀನಿ. ನನ್ ವಿಕ್ರಮ್ ನಿರಪರಾಧಿ ಅಂತ ತೀರ್ಮಾನ ಆಗಿ ಬಂದೇ ಬರ್ತಾರೆ, ನನಗ ನಂಬಿಕೆ ಇದೆ. ನೀನ್ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರ್ಬೇಕಾದ್ರೆ ನಾನ್ ಯಾಕಮ್ಮ ನಿರಾಸೆ ಆಗ್ಲಿ, ನಾನ್ ಯಾಕಮ್ಮ ನಿರಾಸೆ ಆಗ್ಲಿ. ಆಯ್ತು, ನಾಳೆ ಬೆಳಿಗ್ಗೆ ಹೋಗ್ತಿರೋ ನಿಮ್ಮ ಅಪೋಸಿಷನ್ ಡೇಗೆ ಸ್ಪೆಷಲ್ ಟ್ರೈನ್ ನ ಬ್ಲಾಸ್ಟ್ ಮಾಡಿಸ್ತೀನಿ. ವಾಟ್ ಮ್ಯಾನ್, ಡನ್. ಥ್ಯಾಂಕ್ ಯು. ನೀವು ಹೇಳಿದ್ದಲ್ಲ ಆ ಅಮೌಂಟು ಇದರಲ್ಲಿದೆ. ಏನ್ ಗಾಯತ್ರಿ ಹಾಗೆ ನೋಡ್ತಾ ಇದೀಯಾ? ಕೈಲಾಗದೇ ಇರೋ ಹೆಣ್ಣು, ಅದಕ್ಕಿಂತ ಏನೇನ್ ಮಾಡೋಕ್ಕಾಗುತ್ತೆ? ದೇವರು ನನಗೆ ಶಕ್ತಿ ಕೊಟ್ಟಿದ್ರೆ ಏನ್ ಮಾಡ್ತಿದ್ದೆ? ಈ ಕಬ್ಬಿಣದ ಕಂಬಿನ ಮುರಿದು ಹಾಕಿ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೆ. ನಿಜ ಹೇಳ್ತೀನಿ ವಿಕ್ರಮ್, ನನ್ನ ನಿಮ್ ಜೊತೆ ಜೈಲಲ್ಲಿ ಇಡೋ ಹಾಗಾದ್ರೆ ನಾನು ಈಗಲೇ ಏನ್ ಮಾಡೋಕ್ಕೂ ಸಿದ್ಧ. ಗಾಯತ್ರಿ, ನಾನೊಬ್ಬ ಕೊಲೆಗಾರ, ಜೈಲಲ್ಲಿರೋ ಖೈದಿ. ನನ್ನಂತ ಒಂದು ಸ್ನೇಹದಿಂದ ನಿನ್ ಗೌರವ ಖಂಡಿತ ಉಳಿಯಲ್ಲ. ನೀವು ನಿರಪರಾಧಿ ಅಂತ ನನಗೆ ಗೊತ್ತಿದೆ. ನಿಮ್ಮ ಪರವಾಗಿ ಮೇಲಿನ ಕೋರ್ಟಿಗೆ ನಾನು ಹೋಗ್ತಿದ್ದೀನಿ, ಅಲ್ಲಿ ಖಂಡಿತ ನಿಮ್ಮನ್ನು ಬಿಡುಗಡೆ ಮಾಡಿಬಿಡ್ತಾರೆ. ಕನಸು ಕಾಣ್ತಾ ಇದೆಯಾ ಅಷ್ಟೇ, ಅದೆಲ್ಲ ನಡೆದಿರೋ ಸಮಾಚಾರ. ನೋಡು, ನಿನ್ನ ನಿಜವಾದ ನನ್ನ ಮೇಲೆ ವಿಶ್ವಾಸ ಇದ್ರೆ ಇದ್ರೆ ಅಂತೀರಲ್ಲ, ನೀವಲ್ದೆ ನನಗೆ ಬೇರೆ ಯಾರಿದ್ದಾರೆ? ಹಾಗಾದ್ರೆ ನಾನೊಂದು ಮಾತು ಹೇಳ್ತೀನಿ, ನಡೆಸ್ಕೊಡ್ತೀಯಾ? ನೀವೇನು ಹೇಳಿದ್ರು ನಡೆಸ್ಕೊಡ್ತೀನಿ. ಇವತ್ತೇ ನೀನು ನನ್ನ ಮರೆತು ಬಿಡು. ಅದಕ್ಕಿಂತ ತಲೆ ಚಚ್ಕೊಂಡು ಸಾಯಿನಿ, ಸತ್ತು ಹೋಗ್ತೀನಿ. ಸಾಯೋದ್ರಿಂದ ಏನ್ ಸಾಧಿಸ್ದಾಗುತ್ತೆ? ನೀನ ಮರಿಬೇಕು, ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು. ಮರಿಬೇಕಾ? ನಾನ್ ನಿಮ್ಮನ್ ಮರಿಬೇಕಾ? ಎಂತ ಮಾತಾಡ್ತಿದ್ದೀರಾ? ದೇಹ ಉಸಿರಾಡೋದನ್ನ ಮರೆತ್ರೆ ಜೀವನ ಇಲ್ಲತ್ತ ವಿಕ್ರಮ್? ಅದೆಲ್ಲ ನನಗೆ ಗೊತ್ತಿಲ್ಲಾಗೈತ್ರಿ. ನೀನ್ ಆಗಾಗ್ಗೆ ನನಗೋಸ್ಕರ ಜೈಲಿಗೆ ಬರೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ನೀನ್ ನನ್ ಮರಿಲೇಬೇಕು, ನಿನ್ ಕಂಡ್ರೆ ನನಗೆ ಸ್ವಲ್ಪ ಇಷ್ಟ ಇಲ್ಲ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ನಾನ್ ನಿಮ್ಮನ್ನು ಮರಿಬೇಕಾ? ಎಂತ ಮಾತಾಡ್ತಿದ್ದೀರಾ? ದೇಹ ಉಸಿರಾಡೋದನ್ನ ಮರೆತ್ರೆ ಜೀವ ನಿಲ್ಲುತ್ತ ವಿಕ್ರಮ್.
ಏನು ನಿನ್ನ ಮೇಲಿಂದ ತಳ್ಳಿ ಸಾಯಿಸಿ ಹೋಗಿ ಪ್ರಯತ್ನ ಪಟ್ರ? ಹೌದು, ನಾನು ಬದುಕಿರಬಾರದು, ಸಾಯಲೇಬೇಕು ಅಂತ ಅವ್ರ ನಿರ್ಧಾರ ಅಂತ ಕಾಣುತ್ತೆ. ಯಾರ್ದು? ಅದೇ ನನ್ನ ಈ ಕೊಲೆ ಬಲೆ ಸಿಕ್ಸಿದಾರಲ್ಲ ಅವ್ರದ್ದು. ಪಾಪ, ಕೋರ್ಟ್ನಲ್ಲಿ ನನ್ನ ಗಲಗೇರಿಸ್ತಾರೆ ಅಂತ ತಿಳ್ಕೊಂಡಿದ್ರು, ಆದರೆ ಅದು ಹಾಗಾಗಲಿಲ್ಲ. ಅದಕ್ಕೆ ಇವತ್ತು ನನ್ನ ಮೇಲಿಂದ ತಳ್ಳಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು. ಈ ಜೈಲಿನಲ್ಲಿ ನಿನ್ನ ತಳ್ಳೋಕೆ ಯಾರಪ್ಪ ಬರ್ತಾರೆ? ಎಲ್ಲ ನಿನ್ನ ಭ್ರಾಂತು, ನೀನೇ ಎಲ್ಲ ಎಡವು ಬಿದ್ದಿರಬೇಕು. ನೋಡೋ ನಮ್ಮದೇ ಮಲ್ಕೋ ಹೋಗು, ಹೋಗು. ಉಜ್ಜಪ್ಪ, ಗಾಯೋ ನೀ ಹೀಗೆ ಸುಮ್ಮನೆ ಮೌನವಾಗಿ ಕೂತ್ಬಿಟ್ರೆ ಹೇಗೆ? ನನ್ನ ಮಾತು ಕೇಳು, ನಾವು ಹೀಗೆ ಕಂಪ್ನಿ ಮುಚ್ಚಿಬಿಟ್ಟು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಪಾಡಿನ ಗತಿಯೇನು? ಅಲ್ಲಿ ನೋಡು, ಸಂಬಳ ಕೊಟ್ಟು 3 ತಿಂಗಳಾಗಿದೆ, ಅವ್ರ ಮುಖಗಳನ್ನ ನೋಡೋಕ್ಕಾಗಲ್ಲ. ನಮ್ಮ ಕಂಪ್ನಿನೇ ನಂಬ್ಕೊಂಡಿರೋ ಅವ್ರ ಸಂಸಾರದ ಗತಿಯೇನು? ಅಲ್ಲ, ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕು ಅಂತಿದ್ಯಾ? ಅದಕ್ಕಾದ್ರೂ ಹಣ ಬೇಕಾನೆ? ನೀನು ಯೋಚನೆ ಮಾಡಿ ಹೇಳಿದ್ರೆ ನಾವು ಮತ್ತೆ ನಾಟಕ ಶುರು ಮಾಡಬಹುದು. ಮಾತಾಡೆ, ಹೀಗೆ ಸುಮ್ಮನೆ ಕಣ್ಣೀರು ಸುರಿಸ್ತಾ ಇದ್ರೆ ನಿನ್ನ ಮೈ ತಾನೇ ಏನಾಗಲ್ಲ. ನಾಳೆ ದೊಡ್ಡ ಲಾಯರ್ ನೋಡಕ್ ಹೋದಾಗ ಫೀಸ್ ಕೇಳಿದ್ರೆ ಎಲ್ಲಿಂದ ಕೊಡ್ತೀಯಮ್ಮ? ನಿಜ, ಹಣ ಬೇಕು ವಿಕ್ರಮ್ನ ಬಿಡುಗಡೆ ಮಾಡ್ಸೋಕೆ. ಹಣ ಬೇಕೇ ಬೇಕು. ಅವನೇ ಆ ಬಲಗೆರೆ ಮೇಲೆ ಕೂತಿದ್ಯಲ್ಲ, ಅವನೇ ನಾನು ಕೊಲಕ್ ನೋಡಿದ್ದು. ಅವನ ಅವನ ಯಾರು ಅಂತಾನೆ ಗೊತ್ತಿಲ್ಲ ನಿನಗೆ? ನಿನ್ನ ಕೊಂದೇನು ಉಪಯೋಗ ಅವನಿಗೆ? ಬೇರೆ ಯಾರ ಏನೋ ಮಸತ್ ಮಾಡಿರ್ಬೇಕು. ನಿಜ, ನನ್ನ ಮೇಲೆ ಕೊಲೆ ಅಪವಾದ ವರ್ಷದವ್ರದೇ ಇರ್ಬೇಕು ಈ ಕೆಲಸ. ಇವನ ಆ ಪಾಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಇವನಿಂದ ಅವ್ರು ಯಾರು ಅಂತ ಕಂಡುಹಿಡಿಬೋದು. ಇವನ್ನ ಸುಮ್ಮನೆ ಬಿಡಬಾರ್ದು. ಏಯ್ ಆತಾಪ ಬೇಡ, ಕೆಲಸ ಕೆಟ್ಟೋಗುತ್ತೆ, ಸ್ವಲ್ಪ ಸುಮ್ಮನೆ ಇರು. ನಾನೇನ್ ನಿನಗೆ ಅನ್ಯಾಯ ಮಾಡಿದ್ದೆ ಅಂತ ಹೇಳ್ತೀನಿ ಹೇಳ್ತೀನಿ. ರಂಗನಾಯ್ಕಿ ನಿನ್ ತಾಯಿಸ್ರ ಹಣ ಕೊಡ್ತೀನಿ ಅಂತ ಹೇಳಿದ್ಲು. ರಂಗನಾಯ್ಕಿ ಯಾರವಳು? ನನಗೂ ಅವಳಿಗೂ ಏನ್ ಸಂಬಂಧ? ಸುಳ್ಳಲ್ಲ,
ನಿಜನೇ ರಂಗನಾಯಕನೇ ಹೇಳಿದ್ದು ನಿನ್ನ ಆಕಸ್ಮಿಕವಾಗಿ ಸಹಾಯವಾಗಿ ಮಾಡಿದ್ರೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಲು. ನನಗೆ ಬೇಕಾಗಿದ್ದು ಹಣ, ಅವಳೇ ಬೇಕಾಗಿದ್ದು ನಿನ್ನ ಹೇಳ, ನಿನ್ನ ನಂಬರ್ ಹೆಸರನ್ನು ಅವಳೇ ಹೇಳಿದ್ದು. ನನ್ನ ಹೆಸರು ಅವಳೇ ಹೇಳಿದ್ದಾಳೆ. ಬನಶಂಕ್ರಿ 53ನೇ ಕ್ರಾಸು 111ನೇ ನಂಬರ್ ಮನೆ. ವಿಚಾರಿಸ್ತೀನಿ, ನೀನ್ ಹೇಳಿದ್ದೇನಾದ್ರು ಸುಳ್ಳಾಗಿತ್ತು ಅಂದ್ರೆ ನಿನ್ನ ಇಲ್ಲೇ ಭೂಗತ ಮಾಡ್ತೀನಿ. ನನ್ನ ನಡಿಬೇಡ, ಈ ಜೈಲ್ ನನಗೂ ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ. ನನ್ನ ನಂಬು, ನನ್ನ ನಂಬು. ರಂಗನಾಯಕಿ, ಆ ರಂಗನಾಯಕಿ ಅನ್ನೋಳು ಮುಖನೇ ನಾನು ನೋಡಿಲ್ಲ. ಹಿಂದೂ ಮುಂದು ಗೊತ್ತಿಲ್ದಿರೋ ನನ್ನ ಪ್ರಾಣದ ಮೇಲೆ 25,000 ರೂಪಾಯಿ ಅವಳು ಬೆಲೆ ಕಟ್ಟಿರ್ಬೇಕಾದ್ರೆ ಈ ಪ್ರಯತ್ನದ ಹಿಂದೆ ಬಾರಿ ರಹಸ್ಯ ಅಡಗಿರ್ಬೇಕು. ಇನ್ನು ನಾನು ಈ ಸೆರೆಮನೆಯಲ್ಲಿ ಕೊಳೆಯೋದ್ರಲ್ಲಿ ಅರ್ಥನೇ ಇಲ್ಲ. ಈ ಒಳಸಂಚು ಕಾರಣರಾದವ್ರನ್ನ ಕಂಡಿಡಿಲೇಬೇಕು, ನಾನು ನಿರಪರಾಧಿ ಅಂತ ನ್ಯಾಯಾಲಯ ಒಪ್ಕೊಳ್ಳೋ ಮಾಡಲೇಬೇಕು. ಶಂಕರಪ್ಪ, ದಯವಿಟ್ಟು ನನಗೆ ಸಹಾಯ ಮಾಡು, ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಗಡೆ ಹೋಗೋ ಮಾಡು. ಮುಂದಿನ ಜನ್ಮದಲ್ಲಾದರೂ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಉಪಕಾರ ಋಣನ ಖಂಡಿತ ತೀರಿಸ್ತೀನಿ. ಮಗ, ನೀನ್ ನನ್ನ ಮಗನಾಗಿ ಹುಡ್ತೀಯ? ಬೇಡಪ್ಪ, ಬೇಡ. ನನಗೆ ನಿನ್ನ ವಯಸ್ಸಿನ ಒಬ್ಬ ಮಗ ಇದ್ದ, ಅವನ ಭವಿಷ್ಯದ ವಿಷಯದಲ್ಲಿ ನಾನು ಎಷ್ಟೋ ಒಳ್ಳೆ ಕನಸುಗಳನ್ನು ಕಂಡಿದ್ದೆ. ನನ್ನ ಗ್ರಾಚಾರ, ಅವನಿಗೆ ಕ್ಯಾನ್ಸರ್ ಬಂದ್ಬಿಡ್ತು. ಇರೋ ಒಬ್ಬ ಮಗನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ತುಂಬ ಒದ್ದಾಡಿದೆ. ಟ್ರೀಟ್ಮೆಂಟ್ಗೆ 25,000 ರೂಪಾಯಿ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದ್ರು. ನಾನು ಬಡವ, ಅಷ್ಟು ಹಣನ ಎಲ್ಲಿಂದ ತರಲಿ? ಮಗನ ಮೇಲಿನ ವ್ಯಾಮೋಹದಿಂದ ಕಳ್ಳತನಕ್ಕೆ ಪ್ರಯತ್ನ ಪಟ್ಟೆ. ನಾನು ಜೈಲಿಗೆ ಬಂದೆ ಮಗ, ಆಸ್ಪತ್ರೆಯಲ್ಲಿ ಸತ್ತು. ಶಂಕರಪ್ಪ, ನಿನ್ನ ಜೀವನದಲ್ಲಿ ಇಂಥ ಘಟನೆ ನಡೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನೇಪ್ಪ ವಿಧಿ ಅನ್ನೋದು. ಒಂದು ಬಾರಿ ಜೈಲಿಗೆ ಬಂದ ಮೇಲೆ ನನ್ನ ಬಾಳಿನ ರೀತಿಯೇ ಬದಲಾಯಿಸೋಯ್ತು. ಎಲ್ಲಿ ಯಾರು ಯಾವಾಗ ಬೀಗ ಹೊಡೆದು ಕಳ್ತನ ಮಾಡಿದ್ರು ಪೊಲೀಸ್ನವ್ರು ನನ್ನೇ ಹಿಡಿತಾ ಇದ್ರು. ಯೋಚನೆ ಮಾಡಬೇಡಪ್ಪ, ನಾನಿದ್ದೀನಿ. ರಾತ್ರಿ ಆಗಲಿ. ಒಂದಿದೆ ಆ ಕಟ್ಟಡದಲ್ಲಿ, B3ನೇ ನಂಬರ್ ಮನೆ ನಂದು. ತಗೋ ಬೀಗದ ಕೈ, ನೀನಲ್ಲಿದ್ಕೋ. ಮನೆ ಬೀರುವಿನಲ್ಲಿ ಬಟ್ಟೆ ಹಣ ಎಲ್ಲ ಇದೆ, ಬಳಸ್ಕೋ. ಹೋಗು. ನಾನು ಹೋಗಿ ಬರಲ ಶಂಕರಪ್ಪ. ಬರಲ ಅಂತ ಹೇಳ್ಬೇಡಪ್ಪ, ಹೋಗು. ನೋಡು, ನೀನು ಈ ರೂಮ್ನಿಂದ ಬಚಾವ್ ಆಗೋದು ದೊಡ್ಡದಲ್ಲ. ಹೊರಗಡೆ ಬ್ರಹ್ಮಪಿಶಾಚಿಗಳಂತ ಕಾವಲುಗಾರರಿದ್ದಾರೆ, ಅವರ ಕಣ್ಣು ತಪ್ಪಿಸಿ ಪಾರಾಗೋದು ದೊಡ್ಡದು, ಗೊತ್ತಿದ್ಯಾ? ಹೋಗು ಶಂಕರಪ್ಪ. ನೀನೊಬ್ಬನ್ನೇ ಬಿಟ್ಟಾನೆ, ಹೇಗೋಗ್ಲಿ? ನನ್ನ ವಿಷಯ ಹಾಗಾದ್ರೂ ಇರ್ಲಿ, ಮೊದಲು ನೀನು ಇಲ್ಲಿಂದ ಪಾರಾಗಪ್ಪ. ದೊಡ್ಡದ
ಚಡ್ಡಿ ನಿಂತಿದ್ಯಾ? ಅಯ್ಯೋ ಈ ಚಡ್ಡಿ ನಂದಲ್ಲ, ಯಾರೋ ನನ್ನ ತಲೆ ಹೊಡೆದು ನಾನ ತಪ್ಸಿ ಈ ಡ್ರೆಸ್ ಬದಲಾಯಿಸ್ಕೊಂಡು ಓಡೋದ. ಇಲ್ಲಿ ನೋಡಿ ನಂಬರು. ಇದು ವಿಕ್ರಮ್ ಡ್ರೆಸ್. ನಮ್ಗೆ ಕೈ ಕೊಟ್ನಲ್ಲ, ಫಾಲೋ ಮೀ. ಹಲೋ ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್, ನಾನ್ ಸೆಂಟ್ರಲ್ ಜೈಲಿಂದ ಮಾತಾಡ್ತಾ ಇದ್ದೀನಿ. ಕೈದಿ ವಿಕ್ರಮ್ ಜೈಲಿಂದ ಎಸ್ಕೇಪ್ ಆಗಿದ್ದಾನೆ, ಬೇಗ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಮೆಸೇಜ್ ಕೊಡಿ. ಅಪ್ಪ ಅಪ್ಪ, ಮಗ ಕೊಲೆ ಅಪ್ಪ, ಅದನ್ನ ಇವತ್ತು ಜೈಲ್ ಸೇರ್ಕೊಂಡ ಅಂತ ಹೊರಟೋದೇನಪ್ಪ. ನನ್ನಂತ ಮಗ ಅಪ್ಪ ಅಂತ ಕೂಗೋದನ್ನ ಕೇಳೋದಕ್ಕೆ ಇಷ್ಟ ಇಲ್ಲದೆ ಹೊರಟೋದೇನಪ್ಪ. ಅಪ್ಪ ಅಪ್ಪ ಅಂತ ಬಿಟ್ಟು ಹೊರಟೋದಿಲ್ಲಪ್ಪ. ಪ್ರತಿದಿನ ನಾಟಕ ಮುಗಿಲಿಲ್ಲ ನಾಟಕ ಮುಗಿಲಿಲ್ಲ ಅಂತ ಲೇಟ್ ಮಾಡ್ತಿದ್ರೆ ನಿನಗೋಸ್ಕರ ಕಾದು ಕಾದು ಈ ಮುತ್ಕನ್ ಜೀವನದ ನಾಟಕನೇ ಮುಗ್ದೋಗಿರುತ್ತೆ ಒಂದಿನ. ಈ ಮೆಕ್ಯಾನಿಕ್ ರಾಮಣ್ಣನಿಗೆ ಗ್ರೀಸೆ ಶ್ರೀಗಂಧ, ಪೆಟ್ರೋಲ್ ವಾಸನೆನೇ ಸೆಂಟು, ವೇಸ್ಟೆ ಟವಲ್, ಈ ನೆಲಾನೇ ಸುಪ್ಪತ್ತಿಗೆ, ಈ ಗ್ಯಾರೇಜೇ ಸ್ವರ್ಗ. ಏನು ವಿಕ್ರಮ್ ತಪ್ಪಿಸ್ಕೊಂಡ? ನಿರಪರಾಧಿ, ನಿಜವಾಗ್ಲೂ ನಾನು ಕೊಲೆ ಮಾಡಲಿಲ್ಲ. ನನ್ನನ್ನು ಜೈಲಿಗೆ ಕಳಿಸಿದ್ದಕ್ಕೂ ನೀನ್ ಸಾಯೋದಕ್ಕೂ ಯಾರೇ ಕಾರಣ ಆಗಿರ್ಲಿ, ನಾನು ಅವ್ರನ್ನ ಬಿಡಲ್ಲ. ಇದು ಸತ್ಯ, ಇದು ಸತ್ಯ. ಬಹಳ ದಿನ ಆಯ್ತು ಬಂದು. ಚೆನ್ನಾಗಿದ್ದೀನಮ್ಮ.
ನೀನ್ ಏನ್ ಮಾಡಿದ್ರು ನನ್ ಕಣ್ಣು ಮುಚ್ಚಕ್ಕಾಗಲ್ಲ. ತಗೊಳ್ಳಿ ಡಾರ್ಲಿಂಗ್, ಮೊದಲು ನೀನು. ನನ್ ರಾಜ, ಅಂತ ಸುಂದ್ರಿನ್ ಬಿಟ್ಟು ನನ್ ಮೇಲೆ ನಿಮಗ್ ಪ್ರೀತಿ ಬಂತು? ನನಗೆ ಅವಶೇಷ ಕಂಡ್ರೆ ತುಂಬಾ ಇಷ್ಟ. ಅವಶೇಷ ಅಂದ್ರೆ ಒಂದು ದೊಡ್ಡ ಬಂಗಲೆ ಬಿದ್ದಾಯ್ತು ಅಂತ ಇಟ್ಕೋ, ಅಲ್ಪ ಸ್ವಲ್ಪ ಉಳಿದಿರುತ್ತಲ್ಲ ಅದಕ್ಕೆ ಅವಶೇಷ ಅಂತಾರೆ. ಅದಕ್ಕೂ ನನಗೂ ಏನ್ ಸಂಬಂಧ? ನಿನ್ ಸೌಂದರ್ಯ ಬಾಡಿ ಅಲ್ಪ ಸ್ವಲ್ಪ ಉಳಿದಿದೆ, ನಿನ್ ಯೌವನ ಕುಗ್ಗಿ ಅಷ್ಟೋ ಇಷ್ಟೋ ಉಳ್ಕೊಂಡಿದೆ, ಅದಕ್ಕೆ ನೀನು ಅವಶೇಷ ಸುಂದರಿ. ನೀವು ವಾತ್ಸಾಯನ ಅವತಾರ. ವಾತ್ಸಾಯನ? ಹಾಗಂದ್ರೆ ಇವತ್ ರಾತ್ರಿ ಕಳೀಲಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅವಶೇಷ ಸುಂದರಿ, ನೀನ್ ಯಾರನ್ನಾದ್ರೂ ಕೊಲೆ ಮಾಡಿದ್ಯಾ? ಓ, ನನ್ನ ವಯ್ಯಾರದಿಂದ, ಕಣ್ಣೂಟದಿಂದ, ರಸಿಕತನದಿಂದ ಎಷ್ಟೋ ಮೀಟರ್ ಮನಸ್ಸನ್ನ ಕೊಲೆ ಮಾಡಿದೀನಿ. ಆಗ ಚಿಕ್ಕ ವಯಸ್ಸಿನಲ್ಲಿ ಕೊಲೆ ಮಾಡ್ತಿದ್ದೆ, ಈಗ ಈ ಮುದಿ ವಯಸ್ಸಿನಲ್ಲಿ ನಿಮ್ಮನ್ ಕೊಲ್ತಿದ್ದೀನಿ. ಕೊಲ್ತಿಲ್ಲ, ಕೊಲ್ಸೋದಕ್ ಪ್ರಯತ್ನ ಪಟ್ಟೆ. ಯಾರನ್ನ? ಜೈಲಲ್ಲಿದ್ದ 84 ನಂಬರ್ ಕೈದಿನ ಕೊಂದ್ರೆ 25,000 ರೂಪಾಯಿ ಕೊಡ್ತೀನಿ ಅಂತ ನಿನ್ನ ಹತ್ರ ಇದ್ದ ಮಾಮನ್ ಹೇಳ್ದಿ ಅಂತಲ್ಲ, ಯಾಕೆ ಸತಾಯಿಸಿ? ಮಧುರವಾದ ರಾತ್ರಿನ ಕಠಿಣವಾದ ರಾತ್ರಿ ಮಾಡಬೇಡ ರಂಗಿ, ನಿಜ ಹೇಳು. ನಿಜಾನೇ ಹೇಳ್ತಿರೋದು? ನನಗ್ ಮಾಮೂನು ಗೊತ್ತಿಲ್ಲ, ಕೈದಿನ ಗೊತ್ತಿಲ್ಲ. ನಿಜ ಹೇಳು ಬಂಗಾರಿ. ಹೆಣ್ಣ ಕೈ ಮಾಡ್ತೀಯೇನ? ನೀನ ಹೆಣ್ಣು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನ ಮಾಡ್ತೀಯ? ವೆರಿ ಸಿಂಪಲ್ ಆಕ್ಷನ್. ಯಾವ ಮಲ್ಗೆ ಹೂವಿನ ಮಂಚದ ಮೇಲೆ ಹೆಣ್ಣುಗಳನ್ನ ಮಲಗಿಸಿ ಹಣ ತೋರ್ತಿದ್ಯೋ ಅದೇ ಮಲ್ಗೆ ಹೂವಿನ ಮಂಚದ ಮೇಲೆ ನಿನ್ನ ಹೆಣ. ಮಗಳು ಯಾಕ ಕೈ ಜನ ಕೊಲ್ಸೋದಕ್ ಪ್ರಯತ್ನ ಪಟ್ಟೆ? ಹೇಳ್ತೇಳ್ವೋ? ವಿಶಾಲ ನಗರದಲ್ಲಿರೋ ಸೌಂದರ್ಯ ಸದಾಚಾರರು ನನಗೆ ಅಪ್ರೂವ್ ಮಾಡಿದ್ರು. ಏನಂತ? ಆ ಕೈ ದಿನ ಕೊಂದ್ರೆ 1,00,000 ರೂಪಾಯಿ ಕೊಡ್ತೀನಿ ಅಂತ. ಅವನ್ ಸತ್ತೋನ? ಇಲ್ಲ, ಬದುಕಿ ನಿನ್ ಮುಂದೆ ನಿಂತಿದ್ದಾನೆ. ಏಯ್, ಆ ಸೌಂದರ್ಯ ಸದಾಚಾರಿ ವಿಳಾಸ ಏನು? ನಂಬರ್ 311. ನಿನ್ ಮಾತೇನಾದರೂ ಸುಳ್ಳಾದ್ರೆ ನಿನ್ನ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಏನಾಯ್ತು? ಅಯ್ಯೋ, ಅದನ್ನೆಲ್ಲ ಫೋನ್ ಮೇಲೆ ಹೇಳಕ್ ಇವಾಗ ಟೈಮ್ ಇಲ್ಲ, ಬೇಗ ಹೊರಟ್ಬಾ. Thank you.
ಏನಾಯ್ತು? 84 ನಂಬರ್ ಕೈದಿ ಜೈಲಿಂದ ತಪ್ಪಿಸ್ಕೊಳ್ಳಿ ಬಂದಿದ್ದ. ಇಲ್ಲಿಗೆ ಯಾಕೆ ಬಂದ? ನನ್ನನ್ನು ಯಾಕೆ ಕೊಲ್ಸಕ್ಕೆ ಪ್ರಯತ್ನ ಮಾಡಿದೆ ಕೇಳಕ್ಕೆ? ಅದಕ್ಕೆ ನೀನೇನು ಹೇಳಿದೆ? ಸೌಂದರ್ಯ ಸದಾಚಾರ್ಯರ ಹೆಸರು ಹೇಳ್ಬಿಟ್ಟೆ. ಅಯ್ಯೋ ರಾಸ್ಕಲ್, ನಾನು ಹೇಳಿದ್ರೆ ನನ್ನನ್ನು ಕೊಂದ್ಬಿಡ್ತಿದ್ದ. ಆಗ ಮೊದಲು ಅವನ್ ಕೊಲ್ಸ, ಮತ್ತೆ ಬಂದು ನಿನ್ನನ್ನು ಕೊಲ್ಸ. ನಿಜ ಹೇಳು, ವಿಕ್ರಮ್ ಹೇಗ್ ತಪ್ಪಿಸ್ಕೊಂಡು ಹೋದ? ನನಗ್ ಗೊತ್ತಿಲ್ಲ. ಇಬ್ರು ಒಂದೇ ರೂಮ್ ನಲ್ಲಿದ್ರಿ, ಅವನ್ ತಪ್ಪಿಸ್ಕೊಂಡು ಹೋಗಿದ್ರಿ, ನೋಡ್ಲಿಲ್ಲ? ನಾನ್ ನೋಡಿದ್ರೆ ನಾನು ಯಾಕೆ ಸಾರಿ ಇಲ್ಲೇ ಸಾಯ್ತಿದ್ದೆ? ನಾನು ಅವನ ಜೊತೆ ಪರಾರಿ ಆಗ್ತಿದ್ದೆ. ನಿಜ ಹೇಳಿದ್ರೆ ಕುಂದು ಬಿಡ್ತೀನಿ. ಆ ಮೊದ್ಲ ಕೆಲಸ ಮಾಡಿ ನೀವು ಕಂದಿ ಅನ್ಸೋರಂತೆ, ನಮ್ ಕಷ್ಟ ಆಗ ನಿಮ್ಗೂ ಗೊತ್ತಾಗುತ್ತೆ. ಮಾತಾಡ್ಬೇಡ, ಹೇಳಿ ನಿಜ. ನನಗ್ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಸುಳ್ಳು ಸರ್, ಡೂಪ್ಲಿಕೇಟ್ ಕೀ ಮಾಡೋದ್ರಲ್ಲಿ ಇವನ್ ಎಕ್ಸ್ಪರ್ಟ್. ಇವನ್ ಸಹಾಯ ಇಲ್ದಿದ್ರೆ ಅವ್ನ್ ಖಂಡಿತ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಇವನ್ ನಿಜ ಹೇಳೋ ತನಕ ಕಟ್ಟಲೆ ಹಾಕಿ. ಸರ್, ನಿರಪರಾಧಿನ ಅಪರಾಧಿಯಾಗಿ ಮಾಡಿದ್ದೀರಿ. ಕಾನೂನು ಪುನರ್ ಕೈ ಕೊಟ್ಟಲ್ಲಾಗಬಾರ್ದು ಸರ್. ಜೈಲಿನಿಂದ ವಿಕ್ರಮ್ ಪರಾರಿ. ಒಂದ್ ಹ್ಯಾಪಿ ನ್ಯೂಸ್. ಏನು? ನನ್ ಮದುವೆ ಆಗ ಡಿಸೈಡ್ ಮಾಡ್ಬಿಟ್ಯಾ? ಇವತ್ತೇ ಹೋಗಿ ನಾಲ್ಕು ಜನಕ್ಕೆ ಹೇಳ್ಬಿಟ್ಟು ಬಂದ್ಬಿಡ್ತೀಯಾ? ನಾಲ್ಕು ಜನ ರಾಜೆ ಪಿಪಿ ಪಿಪಿ ಪಿ ವಾಗ ಹೊಂದಕ ನಿನ್ನ ಹೊತ್ಕೊಂಡು ಹೋಗಕ್ಕೆ ಸಿದ್ಧವಾಗಿರಿ ಅಂತ. ಎಲ್ಲಿಗೆ? ಸ್ಮಶಾನಕ್ಕೆ. ಹೇಗೂ ಸತ್ ಮೇಲೆ ಆ ಜಾಗನ ನೋಡಕ್ಕಾಗಲ್ಲ. ಈಗ್ಲೇ ಹೋಗಿ ಕಣ್ ತುಂಬಾ ನೋಡ್ಕೊಂಡ್ ಬಂದ್ಬಿಡು. ಇನ್ಮೇಲೆ ಅದೇ ನಿನ್ ಪರ್ಮನೆಂಟ್ ಬೆಡ್ರೂಮ್. ಅಯ್ಯೋ ಅಪಶಕನ ಮುಗ್ದ ಗಾಯೋ. ಸ್ವಾಮಿಗಳು ಮೊನ್ನೆನೇ ಹೇಳಿದ್ದಾರೆ ನನಗೆ ಪೂರ್ಣ ಆಯಸ್ಸು ಅಂತ, ಗೊತ್ತಾ? ಆಗ ವಿಕ್ರಮ್ ಜೈಲೊಳಗಿದ್ರು, ಈಗ ಅವರು ತಪ್ಪಿಸ್ಕೊಂಡ. ಅವ್ರ ಮೇಲೆ ಸುಳ್ಳು ಹೇಳಿ ಕೊಲೆ ಅಪವಾದ ಬರೋ ಹಾಗೆ ಮಾಡಿರೋ ನಿನ್ ಕುತ್ತಿಗೆ ನಾನ್ ಕಂಜಿಟ್ಟು ಕನ್ಸಕ್ಕೆ. ಗಾಯತ್ರಿ, ನನ್ನ ಕಾಪಾಡು, ಈ ಪಾಂಡುರಂಗ ನೀ ಪ್ರಾರಂಭಿಸಿ ನೀಡು. ಇಂಪಾಸಿಬಲ್. ಜಜ್ಮೆಂಟಿನ ಸ್ವೀಟ್ ತಿನ್ಸಿ ಕುಳಿತಿದ್ಯಲ್ಲ, ಇವತ್ತು ನಾನ್ ಕುಳಿತೀನಿ. ನನಗೆ ಸಂತೋಷವಾಗಿದೆ, ಆನಂದವಾಗಿದೆ. ಗಾಯೋ, ನಿಮ್ಮ ಅಮ್ಮನ ನಾಳೆ ಖಂಡಿತ ನಾನು ಅವರನ್ನೇ ಮಾಡಿಲ್ಲ. ನಾ ಸುಮ್ನೆ ನಾಟಕ ಆಡ್ದೆ. ನಿನಗೂ ಗೊತ್ತು ಈ ಉತ್ತರ ದೋಷ ಏನು ಅಂತ. ನಾಟಕದಲ್ಲಿ ನಿನ್ ಜೊತೆ ಪಾರ್ಟ್ ಮಾಡಕ್ ಚಾನ್ಸ್ ಸಿಗ್ಲಿಲ್ಲ ಅನ್ಬಿಟ್ಟು ನಿಜ ಜೀವನದಲ್ಲಿ ಆಟ ಮಾಡ್ದೆ. ಗಾಯೋ ಗಾಯೋ ಚೆಲ್ಸು. ತನ್ನು ಮಾಡು ಮಾಡು ಧ್ಯಾನವನು 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 ನೋಡು ನೋಡು ಸೌಂದರ್ಯವನು ಆಡು ಆಡು ಸವಿಮಾತನ್ನು ಮಾಡು ಮಾಡು ಧ್ಯಾನವನು 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 ಅರಿಯೋ ಈ ನಿಜವ ಹಿಡಿಯೋ ನನ್ನ ಪಾದವ ಅರಿಯೋ ಈ ನಿಜವ ಹಿಡಿಯೋ ನನ್ನ ಪಾದವ ಹಿಡಿಯೋ ನನ್ನ ಪಾದವ ಶಶಿಯಲ್ಲಿ ತಂಪನ್ನು ತುಂಬಿದ ಹುಣ್ಣಿಮೆ ಶಶಿಯಲ್ಲಿ ತಂಪನ್ನು ತುಂಬಿದ ಮಾನವನೆದೆಯಲ್ಲಿ
ಮಾನವ ನೆದೆಯಲ್ಲಿ ನೂರಾಸೆ ತುಂಬಿದ ಮಾನವ ನೆದೆಯಲ್ಲಿ ನೂರಾಸೆ ತುಂಬಿದ ಎಲ್ಲೆಲ್ಲೂ ಸೌಂದರ್ಯವೇ ಎಂದೆಂದು ಆನಂದವೇ ಎಲ್ಲೆಲ್ಲೂ ಸೌಂದರ್ಯವೇ ಎಂದೆಂದು ಆನಂದವೇ ನೋಡು ನೋಡು ಸೌಂದರ್ಯವನು ಆಡು ಆಡು ಸರಿ ಮಾತನ್ನು ಮಾಡು ಮಾಡು ಬೆಳಗೋಕೆ ನನ್ನನ್ನು ತಂದನು ಗುಡಿಯಲ್ಲಿ ಆ ದೇವ ಕಲ್ಲಾಗಿ ನಿಂತನು ಗುಡಿಯಲ್ಲಿ ಆ ದೇವ ಕಲ್ಲಾಗಿ ನಿಂತನು ಅದಕ್ಕಾಗಿ ಮಾತಾಡೆ ನಾನಿಲ್ಲಿ ಬಂದೆನು ಅದಕ್ಕಾಗಿ ಮಾತಾಡೆ ನಾನಿಲ್ಲಿ ಬಂದೆನು ಆ ದೇವರ ರೂಪವೇ ನಾನು ಆ ದೇವರ ರೂಪವೇ ನಾನು ನಾನಿರಲು ಆನಂದವೇ ಆ ದೇವರ ರೂಪವೇ ನಾನು ನಾನಿರಲು ಆನಂದವೇ ನೋಡು ನೋಡು ಸೌಂದರ್ಯವನು ಆಡು ಆಡು ಸರಿನಾದನ್ನು ಮಾಡು ಸ್ವಾಮಿಗಳಲ್ಲಿ ಕಾಣಿಸ್ತಾ ಇಲ್ವಲ್ಲ ಭಜನೆ ಮುಗಿಯಿತು ಸ್ವಾಮಿಗಳು ಅದೃಶ್ಯರಾದರು ಈಗ ಎಲ್ಲಿರ್ತಾರೆ ಸ್ವರ್ಗ ಮಂದಿರದಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ ನಮ್ಮ ಸ್ವಾಮಿಗಳು ನಿಜವಾಗ್ಲೂ ಪರಮಾತ್ಮನ ಅವತಾರನೇ ಅವ್ರ ಲೀಲೆ ನೋಡಕ್ಕೆ ಎರಡು ಕಣ್ಣುಗಳು ಸಾಲದು ಪೂಜ್ಯರೇ ತಮ್ಮ ದರ್ಶನಕ್ಕಾಗಿ ಭಕ್ತರು ಕಾದಿದ್ದಾರೆ ಅಭಯಾಸ್ತ ಮಗನೇ ಈ ಪವಿತ್ರವಾದ ಪಾದಗಳಿಗೆ ನಮಸ್ಕರಿಸಿ ಆ ಸತ್ಯಪೀಠದಲ್ಲಿ ಕುಳಿತುಕೋ ಮಗನೇ ನಿನ್ನ ಕೋರಿಕೆ ಏನು ನಾನೊಬ್ಬ ರಾಜಕಾರಣಿ ಸ್ವಾಮಿಗಳು ನನಗೊಂದು ವರ ದಯಪಾಲಿಸಬೇಕು ಅಭಯಹಸ್ತ ಸ್ವಾಮಿ ನಾನು ಈ ಬಾರಿ ಚುನಾವಣೆಗೆ ನಿಂತ್ಕೋಬೇಕು ಅಂತ ಇದ್ದೀನಿ ನನ್ನ ಎದುರಾಳಿ ತುಂಬಾ ಜನಪ್ರಿಯ ವ್ಯಕ್ತಿ ಅವನ್ ಗೆಲ್ಲೋದು ಬಹಳ ಕಷ್ಟವಾಗಿದೆ ಅದಕ್ಕೆ ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಭಯಹಸ್ತ ಮಗನೇ ಚುನಾವಣೆಗಾಗಿ ಎಷ್ಟು ಖರ್ಚು ಮಾಡಬೇಕೆಂದಿರುವೆ 10 ಲಕ್ಷ ಅದರಲ್ಲಿ 5 ಲಕ್ಷ ತಂದು ನಮ್ಮ ಪಾದಕ್ಕೆ ಒಪ್ಪಿಸು ಚುನಾವಣೆಯಲ್ಲಿ ಜಯವು ನಿನ್ನದೇ ಆಗುತ್ತದೆ ಅಪ್ಪಣೆ ಸ್ವಾಮಿ ಭಕ್ತ ಧ್ರುವ ಏನಪ್ಪಣೆ ಇವನು ನನ್ನ ಭಕ್ತ ಚುನಾವಣೆಗೆ ನಿಂತಿದ್ದಾನೆ ಇವನು ಮರಗದಂತೆ ನೋಡಿಕೊಳ್ಳಬೇಕು ನಿನ್ನಲ್ಲಿ ಶಿಷ್ಯ ಮಂಡಳಿ ಎಷ್ಟು ಜನ ಇದ್ದಾರೆ 2000 ಇದ್ದಾರೆ ಗುರುವೆ ಅವರೆಲ್ಲರಿಗೂ ಪ್ರಸಾದ ಕರುಣಿಸಿದ್ದೇನೆ ಗುರು ಆಜ್ಞೆಯನ್ನು ನೆರವೇರಿಸಬೇಕು ಎಂಬುದಾಗಿ ತಿಳಿಸು ಆಗಲಿ ಗುರುವೆ ಇನ್ನು ನಿನ್ನ ಕೆಲಸ ಆಯಿತು ಮಗನೇ ಸಂತೋಷ 24 ಗಂಟೆಯೊಳಗೆ 5 ಲಕ್ಷ ತಮ್ಮ ಪಾದದ ಮುಂದೆ ಇರುತ್ತೆ ಅಭಯಹಸ್ತ ಅಭಯಹಸ್ತ ಕುಳಿತುಕೋ
ನಿನ್ನ ಕಷ್ಟವೇನು ಮಗಳೇ? ಸ್ವಾಮೀಜಿ, ನಮ್ಮ ಮಾವ ತುಂಬಾ ಚಿಪ್ಪಣರು, ಕೋಟ್ಯಾಂತರ ಆಸ್ತಿ ಇದೆ. ಒಬ್ಬನೇ ಮಗ, ನಮ್ಗೆ ಏನು ಕೊಡದೆ ನನ್ನ ನನ್ನ ಗಂಡನ್ನು ದೂರ ಇಟ್ಟಿದ್ದಾರೆ. ಏಕೆ? ಲವ್ ಮ್ಯಾರೇಜ್ ಮಾಡ್ಕೊಂಡ್ವಿ ಅದಕ್ಕೆ. ಪ್ರೇಮವೆಂಬುದು ದೈವ ಸಮಾನ. ಈಗ ನಿಮ್ಮ ಮಾವನ ಆಸ್ತಿ ಎಲ್ಲವೂ ನಿನಗೆ ಸೇರಬೇಕು ಎನ್ನುವಿಯಾ? ಹೌದು ಸ್ವಾಮೀಜಿ. ಹಾಗಾದರೆ ನಮ್ಮ ಪಾದಕ್ಕೆ ಕಾಣಿಕೆ ಎಷ್ಟನ್ನು ಒಪ್ಪಿಸುವೆ? 1,00,000. 1,00,000? ಕೋಟ್ಯಾಂತರ ರೂಪಾಯಿ ಆಸ್ತಿ ಕೈ ಸೇರುವಾಗ 1,00,000 ಎಂದು ಹೇಳುವೆಯಲ್ಲ ಮಗಳೇ. ಹರಕೆಗೂ ಒಂದು ಅಳತೆ ಉಂಟು. 10,00,000 ತೃಪ್ತಿ ಆದೀತು. ಸಾಧ್ಯವಿಲ್ಲವೇ? ಖಂಡಿತ ಒಪ್ಪಿಸ್ತೀನಿ ಸ್ವಾಮೀಜಿ. ಈಗ ನಿಮ್ಮ ಮಾವನಿಗೆ ವಯಸ್ಸೆಷ್ಟು? 60. ಹಾಗಾದರೆ ಬಂತು ಅವನಿಗೆ ಆಪತ್ತು. ಭಕ್ತ ಧ್ರುವ, ಗುರುವೇ ಅಪ್ಪಣೆ, ಇವಳ ಮಾವನಿಗೆ ವಿಶ್ರಾಂತಿಯನ್ನು ಕೊಡಿಸಿಬಿಡು. ಓ, ನೇರ ಯಮಲೋಕಕ್ಕೆ ಪಾರ್ಸಲ್ ಮಾಡ್ತೀನಿ. ಆದರೆ ಗುರುವೇ, ನನ್ನ ಭಾಮೈದನಿಗೆ ಅರಾಕ್ಷಾಪ್ ಲೈಸೆನ್ಸ್ ಕೊಡ್ತಿ ಅಂತ ಕೇಳದ್ನಲ್ಲ, ಅದನ್ನ ಅಭಯ ಹಸ್ತ. ಮಗಳೇ, ನಾಳೆಯೇ ನಿನ್ನ ಮಾವನ ಋಣವು ತೀರಿ ಹೋದೀತು. ಆಸ್ತಿ ನಿನ್ನ ಕೈ ಸೇರಿದ ಬಳಿಕ ನಮ್ಮ ಪಾದದಲ್ಲಿ ಕಾಣಿಕೆಯನ್ನು ತಂದು ಒಪ್ಪಿಸಿಬಿಡು. ಇಲ್ಲವಾದರೆ ನಿನ್ನ ಗಂಡನ ಋಣವೂ ತೀರಿ ಹೋದಿತ್ತು. ಇಲ್ಲ ಸ್ವಾಮೀಜಿ, ನಾನು ಆಡಿದ ಮಾತಿಗೆ ತಪ್ಪೋದಿಲ್ಲ. ಇದು ಸತ್ಯಪೀಠ, ನೆನಪಿರಲಿ. ಅಭಯ ಹಸ್ತ. ನೆಕ್ಸ್ಟ್ ಗುರುದೇವ, ತಾವಿನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ವೇಳೆಯಾದದ್ದೇ ತಿಳಿಯಲಿಲ್ಲ. ಎಷ್ಟು ಮಧುರವಾಗಿದೆ ಸುವಾಸನೆ! ಈ ಹೊಸ ಹೂ ಯಾವುದು? ಪಾರಿಜಾತ. ಈ ಹೂ ಯಾವುದು? ಚಂಪಕ. ಚಂಪಕ, ಪಾರಿಜಾತ. ಬಾಡದ ಹೂಗಳೇ, ಬನ್ನಿ, ಗುರುವಿನ ಸನ್ನಿಧಾನದಲ್ಲಿ ಬಂದು ಸೇವೆ ಮಾಡಿ ಬನ್ನಿ. ಇದು ಸ್ವರ್ಗ ಮಂದಿರ, ಅಪ್ಪಣೆ ಇಲ್ಲದೆ ಯಾರಿಗೂ ಪ್ರವೇಶವಿಲ್ಲ. ದಯಮಾಡಿಸಿ. ಈ ಮಧುರೆಗಿಂತ ನಿಮ್ಮ ಆಧಾರವೇ ಮಧುರವಾಗಿದೆ. ಹೌದೌದು. ಯಾರು ನೀನು? ಪತ್ರಿಕಾ ಪ್ರತಿನಿಧಿ. ಪರ್ಮಿಷನ್ ಇಲ್ಲದೆ ಒಳಗೆ ಹೇಗೆ ಬಂದೆ? ಕೈಗೆ ಬೆಚ್ಚು ಮಾಡಿದೆ, ಒಳಗೆ ಬಿಟ್ರು. ಏನು? ನನ್ನ ಸನ್ನಿಧಾನದಲ್ಲೂ ಲಂಚಾವತಾರವೇ? ಲಂಚಕ್ಕೆ ಯಾವ ತಡ ಆದ್ರೆ ಸ್ವಾಮಿ, ಸಂಕೋಚ ಇಲ್ಲದೆ ನಡೆಯುತ್ತೆ. ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಸತ್ಯಪೀಠದಲ್ಲಿ ಕುಳಿತುಕೋ. ಸಾಮಾನ್ಯ ಮನುಷ್ಯರ ಕಾಲು ಮುಟ್ಟೋ ಅಭ್ಯಾಸ ನನಗಿಲ್ಲ. ಅಯ್ಯೋ ಪಾಪಿ, ನಾನು ಮನುಷ್ಯನಲ್ಲವೋ? ಓಡಾಡೋ ಓಂಕಾರೇಶ್ವರ, ಮಾತಾಡೋ ಮಹೇಶ್ವರ, ಕೇಳಿದನು ಕೊಡೋ ಕೈಲಾಸೇಶ್ವರ. ಅಷ್ಟೇ ಅಲ್ಲ, ವಿಸ್ಕಿ ಕುಡಿಯೋ ವಿಶ್ವೇಶ್ವರ, ಕೋಳಿ ತಿನ್ನೋ ಕೋಳೇಶ್ವರ. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಈ ಪರಮಾತ್ಮನಿಂದ ನಿನಗೇನಾಗಬೇಕು ಮಗು? ನಿನ್ ಪ್ರಾಣ ತೆಗಿಬೇಕು. ಆ ಭಯ ಅರ್ಥ ಏನು ಬೇಕು? ನಿನ್ ಪ್ರಾಣ ತೆಗಿತೀನಿ ಹಿಂದೆ. ಎಲ್ಲವೂ ಅವಿವೇಕಿ. ಸತ್ಯಪೀಠದಲ್ಲಿ ಕುಳಿತು ನನ್ನ ಪ್ರಾಣ ಕೇಳುವಷ್ಟು ಧೈರ್ಯ ಬಂದಿತ್ತೆ ನಿನಗೆ? ನಿನ್ನನ್ನು ಇಲ್ಲಿಯೇ ಮರಣ ಪ್ರಯೋಗ ಮಾಡಿ ಮುಗಿಸಿಬಿಟ್ಟೇನು. ನೀನು ಮರಣ ಪ್ರಯೋಗ ಮಾಡಿದರೆ ನಾನು ಜನನ ಪ್ರಯೋಗ ಮಾಡಿಬಿಡ್ತೀನಿ. ಜನನ ಪ್ರಯೋಗ ಹಾಗಂದ್ರೇನು? ಈಗ ನಿನ್ನ ಇಲ್ಲಿ ಕೊಟ್ಟಕ್ಕೆ ಅನ್ನಿಸ್ಬಿಡ್ತೀನಿ, ನೀನು ಮತ್ತೆ ಹುಟ್ಟು ಬರಬೇಕಾಗತ್ತೆ. ಹೀರೋ ಮೀರೋ
ವಿಕ್ರಮ ಯಾಕೆ ಕೊಲ್ಲಕ್ಕೆ ಬಂದ? ಭಟ್ಟಾದಿ ಒಬ್ರು ಬಂದು ಬೇಡ್ಕೊಂಡ್ರು, ಅದೇ ಅಂತ ತೋರಿಸ್ತೆ. ಯಾರವನು? ಡಾಕ್ಟರ್ ನವೀನ್. ಎಲ್ಲಿದ್ದಾನೆ ಈಗ? ಸೌಂದರ್ಯ ಚಿಕಿತ್ಸಾಲಯದಲ್ಲಿದ್ದಾನೆ. ನಿಜ ಹೇಳಿದ್ರೆ ತಾನೆ? ಸುಳ್ಳು ಹೇಳ, ನಾನು ನಿಜ ರೂಪಾನೇ ತೋರಿಸಿದ್ದೀರಿ, ಸುಳ್ಳು ಹೇಳ್ತೀನ? ಬೇಕಾದ್ರೆ ನೋಡು, ಈ ಮೀಸೆ ಕೂಡ ಡೂಪ್ಲಿಕೇಟ್. ಜನ ಎಲ್ಲ ನನ್ನ ದೇವರು ಅಂತ ಕಾಲಿಗೆ ಬೀಳ್ತಾ ಇದ್ರು, ನಾನು ಇವತ್ತಿನ ಕಾಲಿಗೆ ಬೀಳ್ತಾ ಇದ್ದೀನಿ. ನರ್ಕೊಳ್ಳುವ ಕೊಂಡು ನಿನ್ನ ಬಳಿಗೆ ಬೋಡಿ ಬಂದೆ. ಅಯ್ಯಯ್ಯಯ್ಯೋ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿಕೊಂಡು ನಿನ್ನ ಬಳಿಗೆ ಬೋಡಿ ಬಂದೆ. ಊರ ದಾರಿ ನಿಂಗೆ ತೋರ್ತಿ ಮುಂದೆ, ನೀ ಹುಚ್ಚಳಂತೆ ನೋಡಬೇಡ ಹಿಂದೆ ಮುಂದೆ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿಕೊಂಡು ನಿನ್ನ ಬಳಿಗೆ ಬೋಡಿ ಬಂದೆ. ನನ್ನ ಹಿಂದೆ ಹಿಂದೆ ಹೆಣ್ಣೆ ನಂಬಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ನಂಬಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ನಿನ್ನ ಕಾಣದಾಗೆ ನೊಂದೆ ನೊಂದೆ ಎಂದು ಚಿನ್ನ ನನ್ನಲ್ಲಿ ಜೀವ ತಂದೆ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ನಂಬಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ವೇಷ ಹಾಕೊಂಡು ಬಂದವನೇ, ಏಯ್ ನನ್ನ ಹಾಗೆ ಹಾಡು ಹೇಳ್ಕೊಂಡು ನಿಂತವನೇ, ಏಯ್ ನನ್ನ ಹಾಗೆ ವೇಷ ಹಾಕೊಂಡು ಬಂದವನೇ, ನನ್ನ ಹಾಗೆ ಹಾಡು ಹೇಳ್ಕೊಂಡು ನಿಂತವನೇ. ನಂಬಬೇಡ ಇವನನ್ನು, ಇವನು ದೊಡ್ಡ ಕತ್ರಿ, ನನ್ನೆ ಸುಳ್ಳಲ್ಲ ಕೇಳೇ ಗಾಯತ್ರಿ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ನಂಬಿಕೊಂಡು ನಿನ್ನ ಬಳಿಗೆ ಬೋಡಿ ಬಂದೆ. ನಾನು ಇಲ್ಲವೆಂದು ರಾಸ್ಕೆಲ್ಲು ಬಂದವನೇ, ನನ್ನ ವೇಷ ಹಾಕಿಸ್ಕೊಂಡಲ್ಲ ನಿಂತವನೇ, ರಾಸ್ಕೆಲ್. ನಾನು ಇಲ್ಲವೆಂದು ರಾಸ್ಕೆಲ್ಲು ಬಂದವನೇ, ನನ್ನ ವೇಷ ಹಾಕಿಸ್ಕೊಂಡಲ್ಲ ನಿಂತವನೇ. ನಂಬಬೇಡ ಇವನನ್ನು, ಇವನು ಶುದ್ಧ ಪೋಕ್ರಿ, ನನ್ನಾಣೆ ಸುಳ್ಳಲ್ಲ ಕೇಳೇ ಗಾಯತ್ರಿ.
ಪ್ರೀತಿ ಮಗುತ್ತ ಪುನೀತ ಯಗರ್ಥ ನಗೀತ ಲಗವ ಹಾಕಲೆ ಪಟ್ಟಿಯ ಹೊಡೆಯಲ್ಲಿ ಛಬಂ ಛಬಂ ಗಲಕ್ ಗಲಕ್ ಥಾಥೆ 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 ತಳ್ಳು ಹಿಂದೆ ಇನ್ನು ನಾನು ನೀನು ಒಂದೇ ಒಂದೇ ಬಡಿಯಲೆ ಚಚ್ಚಲೆ ಚಾಡಿಸಿ ಒದೆಯಲೆ ಅದಕ್ಕ ಗಿಡಕ್ಕ ಬಾಂಗ್ ತೆಗೆದ ಮಿತ್ರ ಬಾಂಗ್ ತೆಗೆದ ಮಿತ್ರ ಬಾಂಗ್ ತೆಗೆದಕ್ಕ ಅಯ್ಯೋ 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 ಮೋಸ ಮಾಡಿರೋ ದ್ರೋಹಿಗಳು ಯಾರು ಅಂತ ಗೊತ್ತಾದ್ರೆ ಅವರನ್ನು ಕೊಲ್ಲೋಕು ನಾನು ಸಿದ್ಧ. ನಿಮ್ಮಂತ ಒಳ್ಳೆ ವ್ಯಕ್ತಿನ ಯಾವ ಕಾರಣಕ್ಕೋಸ್ಕರ ಅಪವಾದದಲ್ಲಿ ಸಿಕ್ಕಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನನಗೂ ಅದೇ ಸಮಸ್ಯೆ ಆಗಿದೆ ಗಾಯತ್ರಿ. ಆದ್ರೆ ಈಗ ನನಗೊಂದು ಸುಳಿವು ಸಿಕ್ಕಿದೆ. ಆ ಜಾಗದಲ್ಲಿ ಪ್ರಯತ್ನ ಮಾಡಿದ್ರೆ ನಿಜ ಏನಂತ ಗೊತ್ತಾಗ್ಬಹುದು. ನಡೀರಿ ಹೋಗೋಣ. ಎಲ್ಲಿಗೆ? ನೀ ಹೇಳಿದ್ರಲ್ಲ ಆ ಜಾಗಕ್ಕೆ. ಬೇಡ ಗಾಯತ್ರಿ, ಅಂಥ ಅಪಾಯ ಸ್ಥಳಕ್ಕೆ ನೀನ್ ಖಂಡಿತ ಬರ್ಕೊಡ್ದು. ವಿಕ್ರಮ್, ಸಾವು ಬದುಕು ಎರಡು ನಿಮ್ ಜೊತೆಲೆ, ಇನ್ ನಿಮ್ಮನ್ ಖಂಡಿತ ನಾನ್ ಬಿಟ್ಟಿರಲ್ಲ. Don't worry, Alex. Failure is a stepping stone to success. Come on, let's enjoy. Thank you. Cheers. Cheers. Gayatri, ನೀ ಇಲ್ಲೇರು, ನಾ ಒಳಗಡೆ ಹೋಗಿ ಬರ್ತೀನಿ. ನೀವೊಬ್ರೆ ಹೋಗೋದ್ ಬೇಡ, ನಾನು ನಿಮ್ ಜೊತೆ ಬರ್ತೀನಿ. ಪರಿಚಯ ಇಲ್ದಿರೋ ಜಾಗ, ನೀವು ಒಳಗಡೆ ಬರೋದು ಒಳ್ಳೇದಲ್ಲ. ನೀ ಇಲ್ಲೇ ವೇಟ್ ಮಾಡ್ತಾರೋ, ನಾನು ಬೇಗ ಬಂದ್ಬಿಡ್ತೀನಿ. Thank you.
Excuse me? Yes. What can I do, sir? ನಾನು ಅರ್ಜೆಂಟ್ ಆಗಿ ಡಾಕ್ಟರ್ ನವೇನ್ ನೋಡಬೇಕು. ಸಾರಿ. ಪ್ರೀವಿಯಸ್ ಅಪಾಯಿಂಟ್ಮೆಂಟ್ ಅಲ್ಲಿ ಯಾರು ಅವರನ್ನು ನೋಡಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ಬೆನ್ ಮೂಳೆ ಬಹಳ ನೋತಾ ಇದೆ ಅಮ್ಮ. ನಾನು ಡಾಕ್ಟರ್ ನೋಡಲೇಬೇಕು. ಸಾರಿ. ಇದನ್ನ ಅವರು ಫುಲ್ ಎಂಗೇಜ್ ಆಗಿದ್ದಾರೆ. ಅಲ್ಲ ಮೇಡಮ್, ರೋಗಿ ನರಳುತ್ತಾ ಇರುವಾಗ ಎಂಗೇಜ್ ಓಲ್ಡ್ ಏಜ್ ಅಂತ ಸಬು ಹೇಳ್ತಿರಲ್ಲ, ಸ್ವಾಮಿ ಸೌಂದರ್ಯ ಸದಾಚಾರಿಗಳು ರೆಕಮೆಂಡ್ ಮಾಡಿ ನನ್ನ ಇಲ್ಲಿ ಕಳಿಸಿದ್ದಾರೆ, ನಾ ಡಾಕ್ಟರ್ ನೋಡಲೇಬೇಕಮ್ಮ. ಇಸ್ ಇಟ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ಕುಚಿಯಾರೋ. ಜಸ್ಟ್ ಎ ಮಿನಿಟ್ ಡಾಕ್ಟರ್, ಐ ಆಮ್ ಸ್ಪೀಕಿಂಗ್ ಫ್ರಮ್ ರಿಸೆಪ್ಷನ್. ಯಾರೋ ಕುಚಿಯಾರೋ ಅನ್ನೋ ವ್ಯಕ್ತಿ ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ, ಸ್ವಾಮಿ ಸೌಂದರ್ಯ ಸದಾಚಾರಿಗಳು ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಓಕೆ, ಯು ಆರ್ ವೆರಿ ಲಕ್ಕಿ. ವಾರ್ಡ್ ನಂಬರ್ 6 ಹೋಗ್ಬೇಕಂತೆ. ಥ್ಯಾಂಕ್ ಯು. ನೀವೇನ ಮಿಸ್ಟರ್ ಕುತ್ಯಾರು? ಓ, ನೀವೇನ ಡಾಕ್ಟರ್ ನವೀನ್? ಅಲ್ಲ, ಡಾಕ್ಟರ್ ಪ್ರವೀಣ್. ನಾನು ಅವರ ಅಸಿಸ್ಟೆಂಟ್. ಸಾರಿ, ನಾನು ಡಾಕ್ಟರ್ ನವೀನ್ ನೋಡಬೇಕು. ಪ್ಲೀಸ್ ಫಾಲೋ ಮೀ. ನಿಮ್ ಬಟನ್ ಎಲ್ಲ ಬಿಚ್ಚಿ ಈ ಅಂಡರ್ವೇರ್ ಹಾಕೊಳ್ಳಿ. ಯಾಕೆ? ನಿಮ್ಗೆ ಸ್ಟೀಮ್ ಬಾತ್ ಮಾಡಿಸ್ಬೇಕು. ನನ್ಗ್ಯಾಕೆ? ನಿಮ್ ಮೈ ಕೈಯಿಂದ ಅವನ್ನೆಲ್ಲ ತೆಗೆಯೋಕೆ ಡಾಕ್ಟರ್ ನವೀನ್ ಹೇಳಿದ್ದಾರೆ. ಸಾರಿ, ನಾನು ಡಾಕ್ಟರ್ ನವೀನ್ ಕೇಳಿ ಟ್ರೀಟ್ಮೆಂಟ್ ತಗೋಬೇಕು. ಮೊದಲು ನನಗೆ ಅವ್ರನ್ನ ತೋರಿಸಿ, ಆಮೇಲೆ ಇದನ್ನ ತೋರಿಸಿ. ನನ್ನ ಹತ್ರನೇ ಪ್ಲೇ ಮಾಡ್ತೀಯಾ? ಓಹೋ, ಡಾಕ್ಟರ್ಗಳ ಕೈಲಿ ಸ್ಟೆಥಾಸ್ಕೋಪ್ ಮಾತ್ರ ಇರುತ್ತೆ ಅನ್ಕೊಂಡಿದ್ದೆ. ಇಲ್ಲಿರೋ ಡಾಕ್ಟರ್ಗಳ ಹತ್ರ ಪಿಸ್ತೂಲ್ ಇರುತ್ತೋ?
ಇಂಜೆಕ್ಷನ್ ಕೊಟ್ಬಿಟ್ಟು ಸಾಯಿಸ್ಬೇಕು ಅಂತಿದ್ಯೇನೋ? ಅಷ್ಟು ಸುಲಭವಾಗಿ ಸಾಯೋ ದೇಹ ಅಲ್ಲ ಇದು. ಈಗ ನಿನ್ನ ಪ್ರಾಣ ನನ್ನ ಕೈಲಿದೆ. ಹೇಳು ಯಾರು ನೀನು? ನೀನೇನಾ? ಡಾಕ್ಟರ್ ನವೀನ್ ಅಂದ್ರೆ ಗಂಡಸು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನೀನೊಂದು ಹೆಣ್ಣು ದೆವ್ವ ಅಂತ. ಹೇಳು ಯಾಕ ನನ್ನ ಕೊಲ್ಸಕ್ ಪ್ರಯತ್ನ ಪಟ್ಟೆ? ಹಣಕ್ಕೋಸ್ಕರ ನಿನ್ ಪ್ರಾಣ ತೆಗೆದ್ರೆ ಕಂತ ಕಂತೆ ಹಣ ಕೊಡ್ತೀನಿ ಅಂದ್ರು. ಯಾರು? ನೀನು ಜೀವಂತವಾಗಿರೋದನ್ನ ಇಷ್ಟ ಪಡದೆ ಇರೋರು. ಯಾರವನು? ಹೇಳ್ತೀವಿ ಇಲ್ಲ, ನಿನ್ ಪ್ರಾಣ ತೆಗಿಲ. ದೃಷ್ಟಿಯಲ್ಲಿ ನನ್ನ ಕೊಲೆಗಾರನಾಗಿ ಮಾಡಿ ನ್ಯಾಯಾಲಯದಲ್ಲಿ ನನಗೆ ಜೀವಾವಧಿ ಶಿಕ್ಷೆ ಕೊಡ್ತಿ, ಈಗ ನೀನ್ ಜೀವಂತವಾಗಿ ಬದುಕಿದೆಯಲ್ಲ, ಯಾವ ಕಾರಣಕ್ಕೋಸ್ಕರ ನನಗೆ ಮೋಸ ಮಾಡಿದೆ? ಸುಳ್ಳೇ ಬೇಡ. ಜನಗಳ ದೃಷ್ಟಿಯಲ್ಲಿ ಸತ್ತಾಗಿರೋ ನಿನ್ನ ಈಗ ನಿಜವಾಗ್ಲಕ್ಕೊಂದು ಹುತ ಹಾಕ್ಬಿಡ್ತೀನಿ. ನೀನ್ ಯಾರು? ಸತ್ತವಳು ಯಾರು? ಆಕಿನ ಸಾಯ್ತವ್ರು ಯಾರು? ಹೇಳ್ತೀನಿ ಹೇಳ್ತೀನಿ, ಪ್ಲೀಸ್ ನನ್ನ ಕೊಲ್ಬೇಡಿ. ಬೇಗ ಅದೇನ್ ಹೇಳು. ಆ ದಿನ ನೀವು ಕಾಫಿ ಕುಡ್ದು ಜ್ಞಾನ ತುಪ್ಪಿ ಕೆಳಗೆ ಬಿದ್ಮೇಲೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿ. ಆ ಕಪ್ ಸಾಸರ್ನ ಕ್ಲೀನ್ ಆಗಿ ತೊಳೆದು ವಾರ್ಸಿಟ್ಬಿಡು. ಅವನ ಕೆನೆ ಜೋರಾಗಿ ಪರಚು. ನಿನ್ ಉಗ್ರಿಂದ ಅವನ ಕೆನೆ ಪರಚ್ತೀಯೋ ಇಲ್ಲ ನಿನ್ ತಲೆನ ತೂತು ಮಾಡ್ಬಿಡ್ಲ. ಅವನ ಗಂಟ್ಲು ಎದೆ ಮೇಲೆ ಚೆನ್ನಾಗಿ ಪರಚು, ಬೇಗ ಪರಚು. Thank you.
ಯಾಕೆ ಹೆದರ್ಕೊಳ್ತಿದ್ಯಾ? ಇಂಥದ್ದನ್ನೆಲ್ಲ ನಮ್ ಗ್ಯಾಂಗ್ ನಲ್ಲಿ ಎಷ್ಟೋ ಫೇಸ್ ಮಾಡ್ಬೇಕಾಗುತ್ತೆ. ಪ್ರಪಂಚ ದೃಷ್ಟಿಲಿ ತಾರಾ ಸತ್ತಿದ್ದಾನೆ, ವಿಕ್ರಮ್ ಕೊಲೆಗಾರನಾಗ್ತಾನೆ. ನೋಡು ಇನ್ಮೇಲೆ ನೀನು ಯಾರ ಕಣ್ಣಿಗೂ ಬೀಳ್ಕೊಡ್ದು. ಅದೇನ ಇದೇ ನಡೆದಿದ್ದು? ಕೊಲೆಯಾದವಳು ಯಾರು? ಲೂಸಿ. ಲೂಸಿ, ಆ ಹೆಸರನ್ನ ಹಿಂದೆ ನಾನು ಎಲ್ಲ ಕೇಳಲಾಗಿದೆಯಲ್ಲ. ಲೂಸಿನ್ ಕೊಂದವನ ಹೆಸರೇನು? ಅಲೆಕ್ಸ್ ಅಂತ, ಸೋಮಾಸ್ ಅಂತ ಇದ್ದಾರಲ್ಲ ಅವ್ರ ಪರ್ಸನಲ್ ಅಸಿಸ್ಟೆಂಟ್. ಸೋಮಾಸ್ ಎಲ್ಲಿದ್ದಾನು? ಪಕ್ಷಿ ದ್ವೀಪದ ಬಳಿ ಒಂಟಿ ಮನೆ ಇದೆಯಲ್ಲ ಅಲ್ಲಿ. ನಿಜ ಹೇಳು, ಯಾವ ಕಾರಣಕ್ಕೂ ನಾನು ಈ ಕೊಲೆ ಬಲೆ ಸಿಕ್ಕಿದ್ದು? ಅದು ಹೇಳು. ಹೇಳ್ತೀನಿ ಲೂಸಿನ, ಲೂಸಿನ ಗಾಯತ್ರಿ, ಸಾರಣ ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ, ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡು. ಅವಳು ಹೇಳ್ಕೆ ನೀವು ತುಂಬ ಇಂಪಾರ್ಟೆಂಟ್, ಪ್ಲೀಸ್ ಗೋ. ನನಗೆ ಕುಡಿಬಾರ್ದು ಅಂತೀಯ?
Hello, XYZ speaking. Are you hearing me? Yes, I'm hearing you. As per your instructions, I am going to blast All India Scientist Conference next week. Is it? Good. I want $1 million for the job. Are you ready to pay that much amount? Ela Deshadrohi. Hello? Hello? Are you hearing me? Hello? Thomas! Are you hearing me? Mrs. Thomas! You idiot! ಸೀಕ್ರೆಟ್ ವಿಷಯ ಮಾತಾಡೋದು ಹೋಗಿ ಬರ್ಕೊಡ್ದು ಅಂತ ನಿಮ್ಗೆ ಗೊತ್ತಿಲ್ಲ. ಸಾರಿ ಮಿಸ್ಟರ್ ಸೋಮಸ್, ಒಂದು ಅನಾಹುತ ನಡೆದೋಯ್ತು. ಬಹಳ ಅರ್ಜೆಂಟ್ ಆಗಿ ನಿಮಗೆ ವಿಷಯ ತಿಳಿಸ್ಬೇಕಾಗಿತ್ತು. ಅದಕ್ಕೆ ನೇರವಾಗಿ ನಾನೇ ಬಂದೆ. ವಿಕ್ರಮ್ ಅಲೆಕ್ಸಂಡರ್ ಕೊಂದ್ಬಿಟ್ನಂತೆ. ಈಗ ಅವನು ನಿಮ್ಮನ್ನ ಹುಡ್ಕೊಂಡು ಬರ್ತಿದ್ದಾನೆ. ಏನು? ಹೌದು, ಸಾರಾಗಿ ಬಹಳ ಸೀರಿಯಸ್ ಆಗಿ ಪೆಟ್ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ವಿಕ್ರಮ್ ಅನ್ ಲವರ್, ಪೊಲೀಸ್ನವರು ಅವಳಿಂದ ಸ್ಟೇಟ್ಮೆಂಟ್ ತಗೊಂಡ್ರಂತೆ. ನಮ್ ಸೀಕ್ರೆಟ್ ಎಲ್ಲ ಅವ್ರಿಗೆ ಗೊತ್ತಾಗೋಯ್ತು. ಸ್ಟೇಟ್ಮೆಂಟ್ ಕೊಡೋಕ್ ಮಾತ್ರ ಆ ತಾರ ಮುಗಿಸಕಾಗಲಿಲ್ಲ. ಇಟ್ ವಾಸ್ ಟೂ ಲೇಟ್. ಸುತ್ತಮುತ್ತ ಪೊಲೀಸ್ ಕಾವಲಿತ್ತು. ಯೋ ಇಡಿಯಟ್, ಈ ಒಂದು ಸಣ್ಣ ವಿಷಯನ ನಿನ್ನ ಕೈನಿಂದ ಸಾಲ್ವ್ ಮಾಡಕ್ಕಾಗಲಿಲ್ಲ ಅಂದ್ಮೇಲೆ ನಮ್ಮ ಗ್ಯಾಂಗ್ ನಲ್ಲಿ ನಿನ್ನಂತ ಇರ್ಲೇಬಾರ್ದು. Bloody Tire King. Yes, I am Tire King Somas. Welcome, Mr. Vikram. Please sit down. Nintko, sumne natka adbada. Naninda tappiskolodak agli, ninna gang navarge signal kododak agli try madidre, ninna igle shoot madibidtini. Ninna kainalli iruva revolver kandu ee Somas hedarkottane ankondiya? Never, never, never. Baya anna matu nanna dictionaryanalle illa. ಇಷ್ಟು ಸಲೀಸಾಗಿ ಕೊಲೆ ಮಾಡೋ ನಿನ್ನಂತ ಕಟಕನಿಗೆ, ಹಣಕ್ಕೋಸ್ಕರ ಸ್ವಂತ ದೇಶಕ್ಕೆ ದ್ರೋಹ ಬಗೆತಿರೋ ನಿನ್ನಂತ ದ್ರೋಹಿಗೆ ಭಯ ಅನ್ನೋದು ಎಲ್ಲಿರುತ್ತೆ ಹೇಳು? ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಯಾವ ಕಾರಣಕ್ಕೋಸ್ಕರ ಲೂಸಿನ ಕೊಲೆ ಮಾಡಿ ಅಪವಾದ ನನ್ನ ಮೇಲೆ ಬರಹಾಗ ಮಾಡಿದೆ? ನಿನ್ನ ಗ್ರಹಚಾರ ವಿಕ್ರಮ್, ನಾನು ಲವ್ ಮಾಡ್ತಿದ್ದ ಅನೇಕ ಹುಡುಗಿರಲ್ಲಿ ಲೂಸಿನೂ ಒಬ್ಳು. ನನ್ನಂತ ಒಬ್ಬ ಶ್ರೀಮಂತ ಪ್ರೀತಿಸ್ತಾ ಇದ್ದಾನಲ್ಲ ಅನ್ನೋ ತೃಪ್ತಿ ಇಲ್ಲದೆ ನನ್ನನ್ನು ಮದುವೆ ಮಾಡ್ಕೋ ಅಂತ ಬಲವಂತ ಮಾಡ್ದು. ನನ್ನ ಸಂಸ್ಥಾನಕ್ಕೆ ರಾಣಿ ಆಗ್ಬೇಕು ಅಂತ ಆಸೆ ಪಟ್ಲು. ನಾನದು ಕೊಪ್ಪದೆ ಹೋದಾಗ ನನ್ನ ರಹಸ್ಯನೆಲ್ಲ ಪೊಲೀಸರು ತಿಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಅದಕ್ಕೂ ನನಗೂ ಏನ್ ಸಂಬಂಧ? ಅದನ್ನೇ ನಿನ್ ಗ್ರಹಚಾರ ಅಂದಿದ್ದು. ಆ ದಿನ ನಾನು ಲೂಸಿನ ಸಾಯಿಸ್ಬೇಕು ಅಂತ ಇದ್ದಾಗ ನೀನ್ ಯಾಕೆ ನಮ್ಮ ಎದುರಿಗೆ ಬಂದೆ? ಅದ್ ಸಾಲದು ಅಂತ ನೀವೇನ ಟೈರ್ ಕಿಂಗ್ ಸೈಮನ್ ಅಂತ ಕೇಳ್ಬಿಟ್ಟೆ. ಅದೇ ಬಹಳ ಡೇಂಜರ್ ಪಾಯಿಂಟ್. ನಾನ್ ನೋಡಿದ್ದಕ್ಕೂ ನೀನ್ ಆ ಕೊಲೆ ಅಪಾದ ನನ್ನ ಮೇಲೆ ಹೊರಿಸಿದ್ದಕ್ಕೂ ಏನ್ ಸಂಬಂಧ? ಮಿಸ್ಟರ್ ವಿಕ್ರಮ್, ನೀನು ಆ ಸ್ಥಳಕ್ಕೆ ಅನಿರೀಕ್ಷಿತವಾಗಿ ಬಂದಿದ್ರಿಂದ ಅವಳು ಆ ದಿನ ಬಚಾವಾಗಕ್ಕೆ ಅವಕಾಶ ಸಿಕ್ತು. ಲೂಸಿನ ಕೊಲ್ದೆ ಜೀವ ಸಹಿತ ಬಿಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಕಾರಣ ಅವಳು ಹೇಗಾದ್ರೂ ಮಾಡಿ ನಮ್ಮನ್ನ ಪೊಲೀಸ್ ಹೇಳ್ಕೊಡ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಆ ದಿನ ನಿನ್ ಮುಂದೆ ಆಕ್ಟ್ ಮಾಡಿ ಲೂಸಿನೂ ನಂಬ ಹಾಗೆ ಮಾಡಿ ಅವಳನ್ನ ಜೀಪ್ನಲ್ಲಿ ಕರ್ಕೊಂಡು ಹೋಗಿ ರೂಮ್ನಲ್ಲಿ ಕೂಡ ಹಾಕಿದೆ. ಮತ್ತೆ ಅವಳನ್ನ ನಾನು ಕೊಲೆ ಮಾಡಿದ್ರೆ ಅವಳ ಡೆಡ್ ಬಾಡಿ ಫೋಟೋ ಹಾಗೂ ಅವಳ ಕೊಲೆ ವಿಷಯನ ನೀನೇನಾದ್ರೂ ಪೇಪರ್ನಲ್ಲಿ ನೋಡಿದ್ರೆ ನಿನಗೆ ಡೌಟ್ ಬಂದು ಆ ದಿನ ನಾನು ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟ ವಿಷಯನ ಪೊಲೀಸ್ನವ್ರು ಹೇಳಿ ಕೊಲೆಗಾರ ನೋಡಕ್ಕೆ ಟೈರ್ ಕಿಂಗ್ ಸೈಮನ್ ತರಾನೇ ಇದ್ದ ಅಂತ ನೀನು ವರ್ಣನೆ ಮಾಡಿ ಹೇಳಿದ್ರೆ ಪೊಲೀಸ್ನವರು ಸಂಶಯದಿಂದ ನನ್ನ ಭೇಟಿ ಆಡಬಹುದು. ಈ ಒಂದು ಸಣ್ಣ ವಿಷಯದಿಂದ ನನ್ನ ಆಸೆ ಆಕಾಂಕ್ಷೆಗಳಿಗೆ ಧಕ್ಕೆ ಬರಬಹುದು ಅಂತ ನಿನ್ನ ಈ ಕೊಲೆ ಬಲೆಯಲ್ಲಿ ಸಿಗಿಸ್ಬಿಟ್ಟೆ. ಒಂದೇ ಗುಂಡಿನಿಂದ ಎರಡು ಹಕ್ಕಿಗಳನ್ನ ಹೊಡೆಸ್ದೆ. ಲೂಸಿಯನ್ನ ಸತ್ತು ಹೋದ್ಲು. ಆದ್ರೆ ನೀನು ನನ್ನ ಲಕ್ ಚೆನ್ನಾಗಿತ್ತು, ಮರಣದಂಡನೆಯಿಂದ ನಾನು ಬಚಾವಾದೆ. ನನ್ನ ಪರವಾಗಿ ನನ್ನ ಲವರ್ ಗಾಯತ್ರಿ ಮೇಲನ್ ಕೋರ್ಟ್ಗೆ ಅಪೀಲ್ ಹೋದ್ಲು. ನನಗೆಲ್ಲ ಬಿಡುಗಡೆ ಆಗ್ಬಿಡುತ್ತೋ ಅಂತ ಜೈಲಲ್ಲೇ ನನ್ನನ್ನು ಆಕಸ್ಮಿಕವಾಗಿ ಸಾಯೋ ಹಾಗೆ ನೀನು ಏರ್ಪಾಡು ಮಾಡಿದೆ. ಯು ಆರ್ ಕರೆಕ್ಟ್. ಆದ್ರೆ ನೀನು ಬಹಳ ಕ್ಲವರ್. ಹೇಗೋ ಜೈಲಿಂದ ತಪ್ಪಿಸ್ಕೊಂಡು ಬಹಳ ಪ್ರಯತ್ನ ಪಟ್ಟು ನನ್ನನ್ನು ಪತ್ತೆ ಮಾಡಿದೀಯ. ಏನು ಪ್ರಯೋಜನ? ನೀನಾಗೆ ಬಂದು ಈ ಮೃತ್ಯು ಪಂಜರದಲ್ಲಿ ಸಿಕ್ಕಾಕೊಂಡಿದೀಯ. ಇನ್ನು ನೀನು ಜೀವ ಸಹಿತ ಉಳಿಯೋದಿಕ್ಕೆ ಸಾಧ್ಯವೇ ಇಲ್ಲ. ನಾಯಿ ಬಹಳ ನಂಬಿಕೆಯಾದ ಪ್ರಾಣಿ. ಯಜಮಾನನ ಆಪತ್ತು ಬಂದಾಗ ತನ್ನ ಪ್ರಾಣನಾದ್ರೂ ಕೊಟ್ಟು ಕಾಪಾಡುತ್ತೆ. ಏನು ಗುರುಜಿ, ಅವನನ್ನ ಸ್ವಲ್ಪ ವಿಚಾರಿಸ್ಕ. Thank you.
ಇವು ರೋಗ ನನ್ನ ರೈಟ್ ಹ್ಯಾಂಡ್ ಆಗಿದ್ದ ಅಲೆಕ್ಸ್ನ ಕೊಂದೆ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ನಾಯಿಯನ್ನು ಕೊಂದು ಬಿಟ್ಟೆ. ಈಗ ನಿನ್ನನ್ನು ನಾಯಿ ಹಾಕೊಳ್ತೀನಿ, ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡ್ತೀನಿ. ನಾಯಿ ಹಾಕೊಳ್ತೀಯ, ಈಗ ನಿನ್ನ ನಾಯಿ ಜೊತೆಗೆ ಕಳಿಸ್ತೀನಿ. ಇವನು ದೇಶದ್ರೋಹಿ, ಸಮಾಜಕ್ಕೆ ಬಹಳ ಅನ್ಯಾಯ ಮಾಡಿದ್ದಾನೆ. ಇವನನ್ನು ಹಿಡಿಯೋಕೆ ನೀನು ಸಹಾಯ ಮಾಡಿರೋದ್ರಿಂದ ಸರ್ಕಾರ ನಿನ್ನನ್ನು ಗೌರವಿಸುತ್ತೆ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಹಾ